ब्रह्म राजर्षि रत्नाढ्यां वंदे भारत मातरम्। वेदिके मेले आसीनरागिरुव आदरणीय हिरियरिगे अत्यंत श्रद्धापूर्वक नमस्कार समर्पिसि आसीनरागिरुव सैनिक मित्ररिगे हागू युवा ब्रिगेड्न राज्य संचालकरागिरुवंत दक्षिण भागद राज्य संचालकरागिरुवंत श्रीयुत चंद्रशेखर अवरिगे नानु ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಆಗಮಿಸಿರುವ ಕರ್ಕಿಪೇಟೆ ಮತ್ತು ಸುತ್ತಮುತ್ತಲಿನ ಚಿಕ್ಕಮಗಳೂರಿನ ಸಮಸ್ತ ದೇಶಭಕ್ತ ಬಂಧುಗಳಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರ. ಒಂದು ವಿನೂತನವಾದ ಕಾರ್ಯಕ್ರಮ, ಯುವಾ ಬ್ರಿಗೇಡ್ನಲ್ಲಿ ಕಾರ್ಯಕ್ರಮಗಳದ್ದೇ ಕೊರತೆ, ಅದು ಸಭಾ ಕಾರ್ಯಕ್ರಮಗಳದ್ದು ಕೊರತೆ. ಅನೇಕರು ನನಗೆ ಹೇಳ್ತಿರ್ತಾರೆ ಚಿಕ್ಕಮಗಳೂರಿಗೆ ಬರೋದು ಕಡಿಮೆ ಇದೆ ಅಂತ. ಖಂಡಿತವಾಗಿಯೂ ಕಡಿಮೆ. ಯಾಕೆ ಅಂತಂದ್ರೆ, ಯಾವಾಗ ಈ ಥರದೊಂದು ಕೆಲಸ ಆಗುತ್ತೋ ಆ ಕೆಲಸಕ್ಕೆ ಜೋಡಿಸಿ ಕಾರ್ಯಕ್ರಮ ಆಗುತ್ತೆ ಹೊರತು ಕಾರ್ಯಕ್ರಮವೇ ಒಂದು ಕೆಲಸ ಆಗುವಂತ ಪ್ರಕ್ರಿಯೆ ಯುವಾ ಬ್ರಿಗೇಡ್ ನಲ್ಲಿ ಯಾವತ್ತೂ ಇಲ್ಲದೆ ಇರೋದ್ರಿಂದ ಇವತ್ತು ಎಷ್ಟು ಹೆಮ್ಮೆಯಿಂದ ನಾವು ಸೇರಿದ್ದೀವಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾವ ಕಲ್ಯಾಣಿ ಇವತ್ತು ನೀವು ನೋಡ್ತಿದ್ದೀರೋ ಆ ಕಲ್ಯಾಣಿಯ 11 ಮೆಟ್ಟಿಲುಗಳು ಮಾತ್ರ ಕಾಣ್ತಿವೆ, ಅದರ ಕೆಳಗೆ 13 ಮೆಟ್ಟಿಲುಗಳಷ್ಟು ನೀರು ತುಂಬಿಕೊಂಡಿದೆ ಅನ್ನೋದು ಬಹಳ ವಿಶೇಷ ಅಂತ. ಬಹುಶಃ ನನಗನ್ಸುತ್ತೆ ಹೆಚ್ಚು ಕಡಿಮೆ 2 ತುಂಬುವಷ್ಟು ನೀರಾದರೂ ಅಲ್ಲಿರ್ಬೋದು ಅಂತ ನನಗೀಗ ಅನ್ಸುತ್ತೆ. ಅಷ್ಟು ನೀರು ಎಲ್ಲಿತ್ತು ಅನ್ನೋದೇ ಪ್ರಶ್ನೆ. ಈ ಕಲ್ಯಾಣಿಗೆ ಮೊದಲನೇ ಬಾರಿಗೆ ನಮ್ಮ ಹಿಂದಿನ ಪೂರ್ವ ರಾಜ್ಯ ಸಂಚಾಲಕರಾಗಿರುವಂತ ಚಂದ್ರಶೇಖರ್ ಅವರು ಬಂದಾಗ ಏನ್ ಹೇಳಿದ್ರು ಗೊತ್ತಾ, ಯುವಾ ಬ್ರಿಗೇಡ್ ನ ತರುಣರು ನಿರ್ಮಾಣ ಆಗಿರುವಂತ ರೀತಿ ಎಂತದ್ದು ಅಂತ ಹೇಳಲಿಕ್ಕೋಸ್ಕರ ಹೇಳ್ತಿದ್ದೀನಿ. ಆತ ಇಲ್ಲಿ ಒಳಗೆ ಬಂದು ಹೋಗ್ಲಿಕ್ಕೆ ಜಾಗ ಇರಲಿಲ್ಲ. ನನ್ ಕೆಲವು ಮಿತ್ರರು ಹೇಳ್ತಿದ್ರು ಅದು ಎಲ್ಲಿಂದ ಒಳಗೋದ್ನೋ ಗೊತ್ತಾಗ್ಲಿಲ್ಲ, ಯಾವ್ಯಾವ ಗಿಡಗಳನ್ನ ಕಡ್ಕೊಂಡು ಒಳಗೋಗಿ ನಿಂತ್ಕೊಂಡು ಹುಡುಗರಿಗೆ ಅಲ್ಲಿಂದ ಹೇಳಿದ್ರಂತೆ ಶತಾಯ ಗತಾಯ ಈ ಕಲ್ಯಾಣಿ ಕ್ಲೀನ್ ಮಾಡಲೇಬೇಕು, ಇದೊಂದು ಅದ್ಭುತವಾದ ಕಲ್ಯಾಣಿ ಅಂತ ಇರುವ ಜಾಗವನ್ನ ಕ್ಲೀನ್ ಮಾಡ್ಕೊಂಡು ಹೋಗಿ ಹೇಳಿದ್ದು ಅಂತ. ಅವತ್ತು ನಾವು ನಿಶ್ಚಯ ಮಾಡಿದ್ವಿ ಇದನ್ನ ಕ್ಲೀನ್ ಮಾಡಲೇಬೇಕು ಅಂತ ನಿಶ್ಚಯ ಮಾಡಿ ಈ ಹಂತಕ್ಕೆ ಇದನ್ನ ತಂದ್ವಿ ಅಂತ ಈ ಹುಡುಗರು ಹೇಳುವಾಗ ಬಹಳ ಹೆಮ್ಮೆ ಅನ್ಸುತ್ತೆ. ಯಾವ ಕಲ್ಯಾಣಿ ಚೆನ್ನಾಗಿದೆ ಅಂತ ನೀವೇನಾದ್ರೂ ಯುವಾ ಬ್ರಿಗೇಡ್ ಅವ್ರನ್ನ ಕೇಳಿದ್ರೆ, ನಾವು ಹೊಸದಾಗಿ ಕಲ್ಲು ಕಟ್ಟಿ ಕಟ್ಟಿಸಿ ಚೆನ್ನಾಗಿ ಮಾಡ್ತೀವಲ್ಲ ಅದು ಚೆನ್ನಾಗಿದೆ ಅಂತ ಅನ್ಸದೇ ಇಲ್ಲ ಅವರಿಗೆ. ಯಾವ ಕಲ್ಯಾಣಿ ಮುಚ್ಚಿ ಹೋಗಿ ಅಲ್ಲಿ ಏನೂ ಕಾಣದೇ ಇರುವಂತ ಸ್ಥಿತಿಯಲ್ಲಿದೆಯೋ ನಮ್ಮ ಹುಡುಗರು ಹೇಳ್ತಾರೆ ಆ ಕಲ್ಯಾಣಿ ಚೆನ್ನಾಗಿದೆ. ಯಾಕೆ ಅಂದ್ರೆ ನಾವು ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶ ಅಲ್ಲಿ ಬಾಕಿ ಇದೆ, ಅದಕ್ಕೋಸ್ಕರ ನಾವು ತಯಾರಾಗಿರ್ತೀವಿ ಅಂತ ಹೇಳುವ ವೈಶಿಷ್ಟ್ಯ ಇದೆಯಲ್ಲ ಅದು ತರುಣರಲ್ಲಿರಬೇಕಾಗಿರುವಂತ ಶಕ್ತಿ ಅಂತ ನಾನು ಯಾವಾಗ್ಲೂ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಒಬ್ರು ಹೇಳ್ತಾ ಇದ್ರು ಶಕ್ತಿಯ 3 ವಿಧಗಳನ್ನ ಪರಿಚಯಿಸಿಕೊಡ್ತಿದ್ರು, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ. ಜ್ಞಾನಶಕ್ತಿ ಅನ್ನೋದು ಮೊದಲನೇ ಹಂತದ್ದು. ಅದೇನು ಅಂತಂದ್ರೆ, ಇಲ್ಲೊಂದು ನೀರಿನ ಸ್ರೋತ ಇದೆ, ಇದನ್ನ ಉಳಿಸಬೇಕಾಗಿರೋದು ನಮ್ಮ ಕರ್ತವ್ಯ ಎನ್ನುವಂತ ಜ್ಞಾನ ಮೊದಲಿಗೆ ಬರಬೇಕು. ನಮ್ಮಲ್ಲಿ ಬಹಳ ಜನರಿಗಿಲ್ಲ, ನಮ್ಗೆಲ್ರಿಗೂ ಮುಚ್ಚಿ ಗೊತ್ತು ಆದ್ರೆ ತೆರೆದು ಗೊತ್ತಿಲ್ಲ ಅಂತ. ಈ ಹಿರಿಯರಿಬ್ಬರನ್ನ ಯಾಕೆ ನಾನೇ ಒತ್ತಾಯ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಈ ಹಿರಿಯರನ್ನ ಕರೆದು ಕೂರಿಸು ಅಂತ ಹೇಳಿದೆ ಅಂತಂದ್ರೆ, ಕಲ್ಯಾಣಿಯಿಂದ ಹೊರಗೆ ಬರುವಾಗ ಅವ್ರು ಹೇಳ್ತಿದ್ರು 20 ಹಿಂದೆ ಈ ಕಲ್ಯಾಣಿನ ಒಂದ್ಸಲ ನೋಡಿದ್ವಿ, ಕ್ಲೀನ್ ಮಾಡಿದ್ವಿ, ಆನಂತರ ಯಾರು ಮುಂದಕ್ಕೆ ಬರಲಿಲ್ಲ ಅಂತ ಅವ್ರು ಹೇಳಿದ್ರು. ಯಾರೋ ಒಬ್ರು ಪುಣ್ಯಾತ್ಮರು ಪರಂಪರೆಯ ಹಿನ್ನೆಲೆಯಲ್ಲಿ ಕ್ಲೀನ್ ಮಾಡುವಂತ ಗುಣ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರು ವೇದಿಕೆಯಲ್ಲಿ ಇರ್ಲಿಕ್ಕೆ ಅರ್ಹರು ಅಂತ. ಪರಂಪರೆ ನಡೆಯೋದೇ ಹಾಗೆ, ಎಲ್ಲ ಶ್ರೇಷ್ಠವಾದುದಗಳನ್ನು ವಾದವುಗಳನ್ನು ಮುಚ್ಚುತ್ತಾ ಹೋಗೋದ್ರಿಂದ ಪರಂಪರೆ ಉಳಿಯೋದಿಲ್ಲ ಅಂತ. ಭಾರತೀಯರು ಇವತ್ತು ದೊಡ್ಡ ಅಜ್ಞಾನಿಗಳಾಗಿರೋದು ಎಲ್ಲಿ ಅಂತಂದ್ರೆ ತಮ್ಮ ಪರಂಪರೆಯನ್ನ ಮರೆತಿರೋದ್ರಲ್ಲಿ ಅಂತ. ನನ್ನ ತಾತನ ಕಾಲಕ್ಕೆ, ನನ್ನ ಮುತ್ತಾತನ ಕಾಲಕ್ಕೆ ಕೆರೆಯಂ ಕಟ್ಟಿಸು ಬಾವಿಗಳಂ ತೋಡಿಸು ಎಂದು ಹೇಳುವಂಥದ್ದು, ಮಕ್ಕಳಿಗೆ ಅದರ ಪಾಠ ಮಾಡುವಂಥದ್ದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ. ಮಕ್ಕಳು ದೊಡ್ಡವರಾದ್ಮೇಲೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಊರಿಗಾಗುವಂತ ಕೆರೆ ಕಟ್ಟಿಸಬೇಕು ಅಂತ ಹೇಳುವಂತ ಕಾಲ ಇತ್ತು. ನನ್ ಚೆನ್ನಾಗಿ ನೆನಪಿದೆ, ಚಿದಾನಂದ ಮೂರ್ತಿಗಳು ಇವತ್ತಿಲ್ಲ, ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ನಾನು ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ಯಾಕೆ ಅಂತಂದ್ರೆ ಆ ಪುಣ್ಯಾತ್ಮ ಇಂಥ ಸಂಶೋಧನೆಯಲ್ಲಿ ಇದ್ದವು. ಅವ್ರು ನನಗೆ ಹೇಳ್ತಿದ್ರು, ಚಕ್ರವರ್ತಿ ಒಂದು ಹೋರಾಟ ಆಗಬೇಕು, ದುರ್ಗದಲ್ಲಿ ಸೂಳೆ ಕೆರೆಯನ್ನ ಶಾಂತಿ ಕೆರೆ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ. ನಾನು ಕೇಳಿದೆ, ಹೋರಾಟ ಯಾಕೆ ಸರ್, ಅದಕ್ಕೆ ಹೆಸರು ಚೆನ್ನಾಗಿದೆ ಇರಲಿ ಬಿಡಿ ಅಂತ. ಅವರಂದ್ರು ಹೆಸರು ಬದಲಾಗಬಾರದು ಚಕ್ರವರ್ತಿ ಅಂತ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಒಂದು ವೇಶ್ಯೆ ನನ್ನ ಜೀವಿತಾವಧಿಯ ಒಂದು ಹಂತಕ್ಕೆ ಒಬ್ಬ ಹಿರಿಯರ ಹತ್ರ ಹೋಗಿ ಕೇಳಿದ್ಲಂತೆ, ನನ್ನ ಜೀವನ ಪೂರ್ತಿ ಹಾಳಾಗೋಯ್ತು, ನಾನು ಮಾಡಬಾರದ ಕೆಲಸವನ್ನು ಮಾಡಿಯೇ ಬದುಕನ್ನು ಕಳೆದು ಬಿಟ್ಟೆ, ಈಗ ನನ್ನ ಬದುಕಿಗೆ ಸದ್ಗತಿ ದೊರಿಬೇಕು ಅಂದ್ರೆ ಏನ್ ಮಾಡಬೇಕು ಅಂದಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಜನರಿಗೆ ಉಪಯೋಗ ಆಗುವಂತ ಒಂದು ಕೆರೆ ಕಟ್ಟಿಸು ನಿನ್ ಜೀವನ ಸಾರ್ಥಕ ಆಗತ್ತೆ ಅಂತ. ಆ ಹೆಣ್ಮಗಳು ದೇಹ ಮಾರಿ ಗಳಿಸಿದ ಹಣವನ್ನ ಕೆರೆ ಕಟ್ಟಿಸೋದಕ್ಕೆ ಬಳಸಿದ್ಲು, ಹೀಗಾಗಿ ಅದಕ್ಕೆ ಸೂಳೆ ಕೆರೆ ಅಂತ ಹೆಸರು ಬಂತು. ಯಾಕೆಂದ್ರೆ ವೇಷ ಕಟ್ಟಿಸಿದ್ದು ಅಂದ ತಕ್ಷಣ ನನ್ನ ಬಾಯಿಂದ ಅಯಾಚಿತವಾಗಿ ಬಂತು, ಒಬ್ಬ ವೇಷ್ಯೆ
ಜಗ ಜಗತ್ತಿಗೆ ಒಳಿತಾಗ್ಲಿ ಅಂತ ಕೆರೆ ಕಟ್ಟಿಸ್ತಾಳೆ, ಆದ್ರೆ ನಾನು ನೀವು ಕೆರೆ ಕಲ್ಯಾಣಿಗಳನ್ನು ಮುಚ್ಚಿಸಿ ಲೇಔಟ್ ಕಟ್ಟಿಸ್ತೀವಿ ಅಂತ. ಏನ್ ಡಿಫ್ರೆನ್ಸ್ ಇದೆ ರೀ? ಅವಳನ್ನ ಕೆಟ್ಟವಳು ಅಂತ ಕರೆದು ಅಲ್ಲ, ನಾವು ಅವಳಿಗಿಂತ ನೀಚರು ಅಂತ. ಬೆಂಗಳೂರಲ್ಲಿ ಕೆಲವರು ಎಂ ಎಲ್ ಎಗಳಿದ್ದಾರೆ, ಮಂತ್ರಿಗಳು ಆಗಿದ್ದಾರೆ, ಕೆರೆಗಳನ್ನು ನುಂಗಿ ಮಂತ್ರಿಗಳಾದವರು ಅಂತಾನೆ ಕರೆಯೋದು ಅವರೆಲ್ಲರೂ. ಕೆರೆ ಗೊತ್ತಿಲ್ಲ, ನೀವು ಯಾರಾದ್ರೂ ಹೆಸರು ಹೇಳಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ, ನೀವು ನೀವು ಹೆಸರು ಹೇಳ್ಕೊಳ್ತಾ ಇರೋದು, ನೀವು ಹಂಚ್ಕೊಳ್ತಾ ಇರೋದು. ಕೆರೆಗಳನ್ನ ನುಂಗಿ ನೀರು ಕುಡಿದು ಮಂತ್ರಿಗಳಾಗಿರೋರು ಅವರು ಕೂಡ ವೇದಿಕೆ ಮುಂದೆ ಕೂತಾಗ್ಲೇ ನಾನು ಹೇಳ್ತಿರ್ತೀನಿ, ನಾಚಿಕೆ ಆದ್ರೂ ಆಗಿ ಒಂದು ಕೆರೆಯನ್ನ ನುಂಗಿ ಒಂದು ಕೆರೆಯನ್ನ ಮುಚ್ಚಾಕುವಾಗ ಒಂದು ಚೂರು ಕಣ್ಣಲ್ಲಿ ನೀರು ಬರದೇ ಇರುವಂತ ಸ್ಥಿತಿ ಇರುತ್ತಲ್ಲ, ಏನ್ದವ್ರ ಭಾಗ್ಯ? ಯಾವ ಕೆರೆ ಬೆಂಗಳೂರಿನ ಸಾವಿರಾರು ಜನರಿಗೆ ನೀರನ್ನ ಕೊಡಬಹುದಾಗಿರುವಂತ ವಾತಾವರಣ ಇತ್ತು, ಮುಚ್ಚುತ್ತಾ ಇರಲ್ಲ, ಬಹಳ ದುರ್ದೈವದ ಸಂಗತಿ. ನಾನು ಅದಕ್ಕೆ ಹೇಳಿದ್ದು, ಮೊದಲು ಜ್ಞಾನ ಶಕ್ತಿ ಅಂತ ಇಂಥ ಸ್ರೋತಗಳನ್ನು ಉಳಿಸಬೇಕು ಅನ್ನೋದು ಮೊದಲನೇ ಪ್ರಕ್ರಿಯೆ. ಎರಡನೇ ಒಂದು ಇಚ್ಛಾಶಕ್ತಿ ಬೇಕು. ಇವತ್ತಿನ ತಾರುಣ್ಯಕ್ಕೆ ಇರುವಂತ ಕೊರತೆ ಅಂತ ಇಚ್ಛಾಶಕ್ತಿ ಅಂದ್ರೆ ಏನ್ ಗೊತ್ತೇನು? ಯಾವ್ದಾದ್ರೂ ಒಂದು ಸಂಕಲ್ಪವನ್ನ ಹಿಡಿದ್ರೆ ಮಾಡೇ ಮಾಡ್ತೀವಿ ಅಂತ ಹೇಳಬಲ್ಲಂತ ಒಂದು ಇಚ್ಛಾಶಕ್ತಿ ಬೇಕು ಅಂತ. ಎಲ್ಲಿದೆ ನಮ್ಮ ತಾರುಣ್ಯಕ್ಕೆ ತೋರಿಸಿ. ಏನಾದ್ರೂ ಒಂದು ಕೆಲಸ ಹೇಳಿ ಅವರಿಗೆ. ಇವತ್ತಿನ ಕಾಲೇಜಿನ ಹುಡುಗರಿಗೆ ಹೋಗಿ ಒಂದು ಕೆಲಸ ಹೇಳಿ, ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ, ಆ ಊರಿಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗಿ ನೀವು ವಾಪಸ್ ಬರಬೇಕು ಅಂತಂದ್ರೆ ಊರಿಗೆ ನಡ್ಕೊಂಡು ಹೋಗೋದನ್ನೇ ಮರಿತಾರೆ ಅವರು. ಅವರಲ್ಲಿ ಇಚ್ಛಾಶಕ್ತಿಯೇ ಇಲ್ಲ, ಈ ಕೆಲಸವನ್ನ ನಾನು ಮಾಡಬಲ್ಲೆ ಅಂತಿಲ್ಲ ಅಂತ. ವಿವೇಕಾನಂದರು ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳೋರು. ಅಮೆರಿಕ ಮತ್ತು ಯುರೋಪಿನ ಜನರಿಗೆ ಹೋಗಿ ನಿಮ್ ಪೂರ್ವಜರು ಯಾರು ಅಂತ ಕೇಳಿದ್ರೆ, ಜಗತ್ತಿನ ಜನರ ಕತ್ತು ಕತ್ತರಿಸಿ ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟಿದವರು ನಮ್ಮ ಪೂರ್ವಜರು ಅಂತ. ಭಾರತದ ತರುಣರಿಗೆ ಬಂದು ನಿಮ್ ಪೂರ್ವಜರು ಯಾರು ಅಂತ ಕೇಳಿದ್ರೆ, ಸರ್ ಯಾವಾಗ್ಲೂ ಕಾಡಿನಲ್ಲಿ ಇರ್ತಿದ್ದವರಂತೆ, ಮೈ ಮೇಲೆ ಸರಿಯಾಗಿ ಬಟ್ಟೆ ಹಾಕ್ತಿರ್ಲಿಲ್ವಂತೆ, ಅವರು ಗೆಡ್ಡೆ ಗೆಣಸು ತಿನ್ಕೊಂಡಿರ್ತಿದ್ರಂತೆ, ಅಂತವ್ರು ನಮ್ಮ ಪೂರ್ವಜರು ಅಂತ ನಾಚಿಕೊಂಡು ಹೇಳ್ತಿದ್ರು. ಅದನ್ನ ನೆನ್ಪಿಟ್ಕೊಳ್ಳಿ, ಯಾವ ಮೈ ಮೇಲೆ ಬಟ್ಟೆ ಹಾಕದ ಋಷಿಗಳಿದ್ರಲ್ಲ ಅವ್ರ ಇಚ್ಛಾಶಕ್ತಿ ಹೇಗಿತ್ತು ಅಂತಂದ್ರೆ, ಮನಸ್ಸು ಮಾಡಿದ್ರೆ ಕೌಶಿಕ ಮಹಾರಾಜ ತನ್ನ ರಾಜ್ಯಕ್ಕೆ ರಾಜ್ಯವನ್ನ ಧಿಕ್ಕರಿಸಿ ರಾಜ್ಯವನ್ನ ಒದ್ದು ತನಗೆ ಬೇಕಾಗಿರುವ ಬ್ರಹ್ಮತತ್ವವನ್ನ ಪಡೆಯಬಲ್ಲ ತಾಕತ್ತು ಇಟ್ಕೊಂಡಿದ್ದಲ್ಲ, ಅದು ನನ್ನ ದೇಶದ ಪೂರ್ವಜರ ತಾಕತ್ತು, ಇಚ್ಛಾಶಕ್ತಿಯ ಕೆಪಾಸಿಟಿ. ಎಲ್ಲೋಯ್ತು ಆ ಇಚ್ಛಾಶಕ್ತಿ? ನಂಗೊಬ್ರು ತಮಾಷೆ ಮಾಡಿ ಹೇಳ್ತಿದ್ರು, ಈ ದೇಶದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈ ದೇಶದ ವ್ಯವಸ್ಥೆಗಳು ಹೇಗಿವೆ ಅಂತಂದ್ರೆ, ಅಮೆರಿಕಾದಲ್ಲಿ ಯುರೋಪ್ನಲ್ಲಿ ಕಾಲೇಜ್ ಮಕ್ಕಳನ್ನ ಕೂರಿಸಿ ಯಾವ್ದಾದ್ರೂ ಒಂದು ಕೆಲಸ ಹೇಳಿ, ಈ ಕೆಲಸ ನೀವು ಮಾಡ್ತೀರೇನಪ್ಪ ಅಂತ ಕೇಳಿದ್ರೆ, ಆ ಹುಡುಗರು ಪ್ರಶ್ನೆ ಕೇಳ್ತಾರಂತೆ, ಸರ್ ಈ ಕೆಲಸ ಬೇರೆ ಯಾರಾದ್ರೂ ಮಾಡಿದಾರ? ಹೂ ಅಂತಂದ್ರೆ, ಮತ್ತಂಗಿದ್ರೆ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ, ನಮ್ಮ ಹತ್ರ ಯಾಕೆ ಅಂತ. ನಮ್ಮ ಹುಡುಗರಾದ್ರೆ ಅಮೆರಿಕಾದ ಹುಡುಗರಾದ್ರೆ ಬೇರೆ ಯಾರಾದ್ರೂ ಮಾಡಿದಾರ ಅಂತ ಕೇಳಿದ್ರೆ, ಅಮೆರಿಕಾದ ಹುಡುಗರು ಹೇಳ್ತಾರಂತೆ, ಹಂಗಿದ್ರೆ ನಾವು ಮಾಡ್ತೀವಿ ಕೊಡಿ ಅಂತ. ಬೇರೆ ಯಾರು ಮಾಡಿಲ್ಲ ಅಂತಂದ್ರೆ, ಹಂಗಿದ್ರೆ ನಾವೇ ಫಸ್ಟ್ ಮಾಡ್ತೀವಿ ಕೊಡಿ ಅಂತ. ನಮ್ಮ ಇಂಡಿಯಾದಲ್ಲಿ ಚಿಕ್ಕಮಗಳೂರಿನ ಕಾಲೇಜ್ ಮಕ್ಕಳಿಗೆ ಬಂದು ಯಾವ್ದಾದ್ರು ಒಂದು ಕೆಲಸ ಹೇಳಿ ಇದನ್ನ ನೀವು ಮಾಡ್ತೀರಾ ಅಂತ ಕೇಳಿದ್ರೆ, ಬೇರೆಯವ್ರು ಮಾಡಿದಾರ ಸರ್? ಇಲ್ಲ ಅಂತಂದ್ರೆ, ಹಂಗಿದ್ಮೇಲೆ ನಾವು ಮಾಡಲ್ಲ, ಹೋಗಿ ಸರ್, ಇನ್ನೇನು ಯಾರು ಮಾಡಕ್ಕಾಗಲ್ಲ. ಬೇರೆಯವ್ರು ಮಾಡಿದಾರಪ್ಪ ಅಂತಂದ್ರೆ, ಹಂಗಿದ್ರೆ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ ಸರ್, ಇಲ್ಲಿಗೆ ಯಾಕೆ ಬಂದ್ರಿ ಅಂತ. ಒಟ್ಟಲ್ಲಿ ಕೆಲಸ ಮಾಡದೇ ಇರುವಂತ ವಾತಾವರಣಕ್ಕೆ ಇವತ್ತಿನ ತಾರುಣ್ಯ ಹೋಗಿದೆಯಲ್ಲ, ಇಚ್ಛಾಶಕ್ತಿ ಜೀರೋ ಆಗಿ ಹೋಗಿದೆ. ಇನ್ನು ಮೂರನೇದು, ಆ ಇಚ್ಛಾಶಕ್ತಿ ಇಲ್ಲದೆ ಇರೋ ಪರಿಣಾಮವಾಗಿ ಕ್ರಿಯಾಶಕ್ತಿ ಯಾವ ಹಂತಕ್ಕೆ ಬಂದು ನಿಂತಿದೆ ನಮ್ದು ಅಂತಂದ್ರೆ, ಈ ದೇಶದ ಪರಿಸ್ಥಿತಿ ಹೇಗಿದೆ ಗೊತ್ತೇನು? 1 ಡಿಗ್ರಿ ಕೈಗೆ ಬಂತು ಅಂತಂದ್ರೆ, ಈ ದೇಶದ ತರುಣರನ್ನು ಕೇಳಬೇಕು, ಭಾರತವನ್ನ ಬೈಯೋದಕ್ಕೆ ಅವರಿಗೆ ಬಗೆ ಬಗೆಯ ಪದಪುಂಜಗಳು ಸಿಗ್ತವೆ ಡಿಗ್ರಿ ಕೈಗೆ ಬಂದ ಮಾತ್ರಕ್ಕೆ. ಯಾಕೆ ಗೊತ್ತೇನು? ಡಿಗ್ರಿ ಕೈಯಲ್ಲಿದೆ ಅನ್ನೋ ಮಾತ್ರಕ್ಕೆ ಆತ ಇನ್ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಲ್ಲ, ಅವರಿಗೆ ಸರ್ಕಾರಿ ನೌಕರಿಯೇ ಬೇಕು. ಡಿಗ್ರಿ ಕೈಯಲ್ಲಿದೆ ಅಂದ ಮಾತ್ರಕ್ಕೆ ಸರ್ಕಾರವೇ ಅವನ ಬಳಿಗೆ ಬಂದು ಅವನು ಕೇಳಿದ ಉದ್ಯೋಗವನ್ನ ಕೊಡಬೇಕು, ಇನ್ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇತ್ತೀಚೆಗೆ ನಾನು ಒಬ್ಬರ ಮನೆಗೆ ಹೋಗಿದ್ದೆ, ಇನ್ಫ್ಯಾಕ್ಟ್ ಕುಮಟಾದಲ್ಲಿ ಒಬ್ಬ ಹುಡುಗ ಬಂದ, ಅವ್ರ ತಂದೆನೂ ಬಂದ್ರು, ಮಾರ್ವಾಡಿಗಳು, 30 ವರ್ಷದಿಂದ ಕುಮಟಾದಲ್ಲಿ ಇದ್ದಾರೆ. ಕನ್ನಡ ಯಾಕೆ ಚೆನ್ನಾಗಿ ಮಾತನಾಡ್ತಾರೆ ಅಂತಂದ್ರೆ, ದೇವರಾಣೆಗೂ ಅವರು ರಾಜಸ್ಥಾನದಿಂದ ಬಂದವರು ಅಂತ ನೀವು ಗುರುತಿಸ್ಲಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕನ್ನಡ ಮಾತನಾಡ್ತಾರೆ. ನಾನು ಹತ್ರ ಬಂದಾಗ ಆ ಹುಡುಗ ತಂದೆ ನಡೆಸುವಂತ ಚಪ್ಪಲಿ ಅಂಗಡಿ ನಡೆಸ್ತಾನೆ. ನಾನು ಕೇಳಿದೆ, ಏನು ಓದ್ಕೊಂಡಿದ್ಯಾ? ನಾನು ಅನ್ಕೊಂಡೆ ಸೆಕೆಂಡ್ ಪಿ ಯು ಸಿ ಫೇಲ್ ಆಗಿರ್ಬೋದು. ಹುಡುಗ ಅಂದ, ಬಿ ಎ ಮುಗಿಸಿ ಎಂ ಬಿ ಎ ಮಾಡ್ಕೊಂಡಿದ್ದೀನಿ ಸರ್ ಅಂತ. ನಾನು ಕೇಳಿದೆ, ಎಂ ಬಿ ಎ ಮುಗಿಸಿ ಅಪ್ಪನ ಚಪ್ಪಲಿ ಅಂಗಡಿ ಕಂಟಿನ್ಯೂ ಮಾಡ್ತಿದ್ಯಾ? ಅವನಂದ, ನಮ್ಮಪ್ಪ ಏನು ಮಾಡ್ತಿದ್ರು, ಅದಕ್ಕಿಂತ 4 ಪಟ್ಟು ಬಿಸ್ನೆಸ್ ರೈಸ್ ಮಾಡಿಸಿದ್ದೀನಿ. ಯಾಕೆ ಅಂತಂದ್ರೆ, ನಾನು ಎಂ ಬಿ ಎ ರಿಟರ್ನ್ಡ್ ಅಲ್ವಾ ಸರ್, ನಮ್ಮಪ್ಪನ ಉದ್ಯೋಗವನ್ನು ಡೆವಲಪ್ ಮಾಡಿದ್ದೀನಿ. ನನಗನ್ಸು ಶವಾಶ್,
ಎಂ ಬಿ ಎ ಮಾಡ್ಕೊಂಡ ಮೇಲೆ ನಿನಗೊಂದು ಕಾರ್ಪೊರೇಟ್ ಲೆವೆಲ್ ಜಾಬೇ ಬೇಕು ಅನ್ನುವಂತ ಕಲ್ಪನೆ ಇಲ್ಲದೆ ಅದನ್ನ ನನ್ನ ಊರಿಗೆ ನನ್ನ ಅಂಗಡಿಗೆ ನನ್ನ ಫ್ಯಾಮಿಲಿಗೆ ಅರ್ಪಣೆ ಮಾಡಬಲ್ಲಂತ ಆ ತಾಕತ್ ಇದೆಯಲ್ಲ, ಎಲ್ಲಿ ಸತ್ತೋಯ್ತು ಅದು? ಈ ತಾರುಣ್ಯವನ್ನು ನೋಡಿದಾಗ್ಲೆ ನನಗೆ ಬಹಳ ಸಂಕಟ ಅನ್ಸೋದು. ಮಿತ್ರ, ಈ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ್ಲೇ ನಾನು ತುಂಬಾ ಬಾರಿ ಅನ್ಕೊಳ್ಳೋದು, ಮೂರು ತರದ ತರುಣರು ಈ ನಾಡಿನಲ್ಲಿದ್ದಾರೆ. ನಾವು ಯಾವ ತರದ ತರುಣರಾಗಬೇಕು ಅಂತ ಯೋಚನೆ ಮಾಡಬೇಕು. ತುಂಬಾ ಜನ ಹಳ್ಳಿಗರು ಅಥವಾ ಈ ಕೆಲಸ ಮಾಡಿದವರು ಇದ್ದೀರಿ, ಅವರಿಗೆ ನಾವು ಯಾವ ತರುಣರು ಅಂತ ಯೋಚನೆ ಮಾಡಬೇಕು ಅಂತ ಕೇಳ್ಕೊಳ್ಳಿಕ್ಕೋಸ್ಕರ ಹೇಳಿದ್ರು. ಮೊದಲನೇ ತರದ ತರುಣರು ಅವ್ರು ಸೈಲೆಂಟ್ ಆಗಿ ಇರ್ತಾರೆ, ಯಾವ ಕೆಲಸಕ್ಕೂ ಬರಲ್ಲ. ಅವ್ರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಒಳ್ಳೆ ಕೆಲಸ ಆದ್ರೆ ಒಂದ್ ಲೈಕ್ ಕೊಡ್ತಾರೆ ಫೇಸ್ಬುಕ್ ಅಲ್ಲಿ, ಅಕಸ್ಮಾತ್ ನಾಳೆ ಬೆಳಿಗ್ಗೆ ಏನಾದ್ರೂ ವಿರೋಧ ಬಂತು ಅಂತಂದ್ರೆ ಒಂದ್ ಕೆಟ್ಟ ಕಮೆಂಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಸಂಬಂಧವೇ ಇಲ್ಲ ಅವರಿಗೆ, ಅವರಿಗೆ ಒಳ್ಳೇದಕ್ಕೂ ಸಂಬಂಧ ಇಲ್ಲ, ಕೆಟ್ಟದಕ್ಕೂ ಸಂಬಂಧ ಇಲ್ಲ, ಸೈಲೆಂಟ್ ಆಗಿರೋದು. ಇಡೀ ದೇಶ ನರೇಂದ್ರ ಮೋದಿ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಅವನು ಹೇಳ್ತಾನೆ ನರೇಂದ್ರ ಮೋದಿ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಅಂತ. ನಾಳೆ ಒಂದು 8 ಜನ ಇಲ್ಲ ನರೇಂದ್ರ ಮೋದಿ ಕೆಟ್ಟ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಅವನು ಹೇಳ್ತಾನೆ ಕರೆಕ್ಟ್ ನರೇಂದ್ರ ಮೋದಿ ಕೆಟ್ಟ ಪ್ರೈಮ್, ಇವರಿಂದ ಉದ್ಧಾರವೂ ಆಗಲ್ಲ, ಇವರಿಂದ ನಾಶವೂ ಆಗಲ್ಲ, ಸೈಲೆಂಟ್ ಆಗಿರ್ತಾನೆ, ಒಂದೇ ಲೆವೆಲ್ ಅಲ್ಲಿ ಹೋಗ್ತಿರ್ತಾನೆ. ಇನ್ನು ಕೆಲವರು ಇರ್ತಾರೆ ಪಕ್ಕ ತುಕಡೆ ತುಕಡೆ ಗ್ಯಾಂಗ್, ಭಾರತ್ ತೆರೆ ತುಕಡೆ ಹೋಗಿ ಇನ್ಶಾ ಅಲ್ಲ ಇನ್ಶಾ ಅಲ್ಲ ಅಂತ ಕಾಲೇಜಿನ ಯೂನಿವರ್ಸಿಟಿಯ ಕ್ಯಾಂಪಸ್ ಗಳಲ್ಲಿ ನಿಂತ್ಕೊಂಡು ಹೇಳ್ತಾರೆ ಯೋಗ್ಯರು. ಇವ್ರ ಕೈಯಲ್ಲಿ ಅಕಸ್ಮಾತ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕೊನೆ ಕೈಯಲ್ಲಿ ಒಂದು ಪೆಟ್ರೋಲ್ ಬಾಂಬ್ ತೆಗೆದುಕೊಂಡು ಗವರ್ಮೆಂಟ್ ಬಸ್ಸಿಗಾದ್ರೂ ಎತ್ತಿಸೋಣ. ಈ ದೇಶದ ರೈಲ್ವೆ ಇಲಾಖೆಯಿಂದ ಟ್ರೈನ್ಗಳನ್ನ ನಾಶ ಮಾಡ್ತಾರೆ. ಈ ದೇಶದ ಜನರ ಬದುಕನ್ನು ದುಸ್ತರಗೊಳಿಸ್ಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿರ್ತಾರೆ, ಕೆಡಕನ್ ಮಾಡ್ತಿರ್ತಾರೆ. ಒಬ್ರು ಸೈಲೆಂಟ್ ಆಗಿರ್ತಾರೆ, ಇನ್ನೊಬ್ರು ಕೆಟ್ಟದನ್ನೇ ಮಾಡ್ತಿರ್ತಾರೆ. ಇನ್ನು ಮೂರನೇದೊಂದು ಟೀಮ್ ಇರುತ್ತೆ, ಅವರು ಸೈಲೆಂಟ್ ಆಗಿ ನನಗೇನೂ ಬೇಕಾಗಿಲ್ಲ, ಒಳ್ಳೇದಾದ್ರೆ ಸಾಕು ಭಾರತಕ್ಕೆ ಅಂತ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನನಗೊಬ್ರು ಸ್ವಾಮೀಜಿ ಹೇಳಿದ್ರು, ಚಕ್ರವರ್ತಿ ಕೆಟ್ಟದ್ ಮಾಡೋರು ಜಗತ್ನಲ್ಲಿ ಯಾವಾಗ್ಲೂ ಇರ್ತಾರೆ, ಒಳ್ಳೇದ್ ಮಾಡೋರು ಜಗತ್ನಲ್ಲಿ ಯಾವಾಗ್ಲೂ ಇರ್ತಾರೆ. 20% ಒಳ್ಳೇದ್ ಮಾಡೋರು ಇದ್ರೆ 20% ಕೆಟ್ಟದ್ ಮಾಡೋರು ಇರ್ತಾರೆ, ಇನ್ ಮಧ್ಯ 60% ಇರ್ತಾರಲ್ಲ, ಅವ್ರ ಎರಡೂ ಕಡೆ ನೋಡ್ಕೊಂಡಿರ್ತಾರಂತೆ. ಯಾವ್ದು ಜಾಸ್ತಿ ಆಗ್ತಿದೆ? ಕೆಟ್ಟದ್ ಮಾಡೋರು ಜಾಸ್ತಿ ಆದ್ರೆ ಅವ್ರು ಕೆಟ್ಟದ್ ಮಾಡೋರ ಜೊತೆಲಿ ಹೋಗ್ತಾರೆ, ಒಳ್ಳೇದ್ ಮಾಡೋರು ಜಾಸ್ತಿ ಕಂಡ್ರೆ ಒಳ್ಳೇದ್ ಮಾಡೋರ ಜೊತೆಲಿ ಜಾಸ್ತಿ ಹೋಗ್ಬಿಡ್ತಾರೆ ಅಂತ. ಇದನ್ನ ಆಲೋಚನೆ ಮಾಡಿದಾಗ್ಲೆ ನಮ್ಗೆ ಅನ್ನಿಸ್ತು, ಈ ಒಳ್ಳೇದು ಮಾಡುವವರ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು ಅನ್ನೋ ಕಲ್ಪನೆ ನಿಟ್ಕೊಂಡೆ 6 ವರ್ಷಗಳ ಹಿಂದೆ ಯುವ ಬ್ರಿಗೇಡ್ ಅನ್ನು ಶುರು ಮಾಡಿದ್ದು ನಾವು. ಯಾಕೆಂದ್ರೆ ಒಳ್ಳೇದು ಮಾಡ್ತಾನೆ ಇರಬೇಕು, ಅವ್ರು ಕಂಪ್ಲೇಂಟ್ ಮಾಡಬಾರದು. ಯುವ ಬ್ರಿಗೇಡ್ ನಲ್ಲಿ ಕಂಪ್ಲೇಂಟ್ ಇಲ್ಲ. ಈ ಕಲ್ಯಾಣಿ ಹಾಳಾದ್ರೆ, ಈ ಕಲ್ಯಾಣಿ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಗಿರೋದು 2 ದಾರಿ. ಒಂದೇದು ಇಲ್ಲಿನ MLN ಬೈಬೇಕು, ಇಲ್ಲಿನ MP ಬೈಬೇಕು, ಇಲ್ಲಿನ ಮುನ್ಸಿಪಲ್ ಕಾರ್ಪೊರೇಷನ್ ಬೈಬೇಕು, ಕಾರ್ಪೊರೇಟರ್ ಬೈಬೇಕು, ಸಿಕ್ಕವ್ರನ್ನೆಲ್ಲ ಬೈಬೇಕು, ಅವ್ರ ಬಗ್ಗೆ ಎಲ್ಲ ಕಡೆ ಬೈಕೊಂಡು ತಿರುಗಾಡ್ತಾ ಇದ್ದು ಈ ಕಲ್ಯಾಣಿ ಹಾಳಾಯ್ತು ಹಾಳಾಯ್ತು ಅನ್ಬೇಕು. ಅವರೆಲ್ಲರೂ ಎಷ್ಟು ದಪ್ಪ ಚರ್ಮದವರು ಅಂತಂದ್ರೆ ಇಡೀ ಚಿಕ್ಕಮಗಳೂರಿನವ್ರು ಬೈದ್ರೂ ಕೂಡ ಇಲ್ಲಿನ ರಾಜಕಾರಣಿ ಒಂದಿಂಚು ಅಲಗಾಡೋದಿಲ್ಲ, ಯಾಕಂದ್ರೆ ಪ್ರಾಕ್ಟೀಸ್ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ. ಆದ್ರೆ ಆ ಮಾರ್ಗವನ್ನು ಬಿಟ್ಟು ಇನ್ನೊಂದು ಮಾರ್ಗ ಏನಾದರೂ ಇದ್ರೆ ಅದೇನು ಅಂದ್ರೆ, ನಾನು ಈ ಭಾರತ ನನಗೆ ಸೇರಿರೋದ್ರಿಂದ ನಾನು ಬೈಯೋದಿಲ್ಲ, ಬದಲಿಗೆ ಯಾವುದು ತೊಂದರೆಗೊಳಗಾಗಿದೆಯೋ ಅದನ್ನ ಸರಿಪಡಿಸುವ ಹೊಣೆಯನ್ನ ನಾನೇ ಹೊತ್ಕೊಳ್ತೀನಿ ಅಂತ ಬಾಯಿ ಮುಚ್ಕೊಂಡು ಕೆಲಸಕ್ಕಿಳಿಯೋದು. ಹಂಗೆ ಕೆಲಸಕ್ಕಿಳಿದ್ರಿಂದಾನೆ ಕರ್ಕಿಪೇಟೆಯ ಕಲ್ಯಾಣಿಯಲ್ಲಿ ಇವತ್ತು ದೀಪೋತ್ಸವ ಸಾಧ್ಯವಾಗಿರೋದು. ಸುಮ್ಮನೆ ಬೈಕೊಂಡು ಕೂತಿದ್ರೆ ಈ ಹುಡುಗರು 130 ಕೋಟಿ ಜನರಲ್ಲಿ ಅವರು ಒಂದು ನಂಬರ್ ಆಗಿರ್ತಿದ್ರು. ಇವತ್ತು ಅವ್ರ ನಂಬರ್ ಅಲ್ಲ, ಅವ್ರು ಇವತ್ತು ಜೊತೆ ಸೇರಿ ಕೆಲಸ ಮಾಡ್ತಿದ್ದಾರೆ. ಮಿತ್ರ, ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ಒಂದು 6 ವರ್ಷಗಳಿಂದ 5.5 ವರ್ಷಗಳ ಹಿಂದೆ ಏನ್ ಕೆಲಸ ಮಾಡಬೇಕು ಯುವ ಬ್ರಿಗೇಡ್ ನಿಂದ ಅಂತಂದಾಗ, ಕಲ್ಯಾಣಿ ಸ್ವಚ್ಛತೆ ಮಾಡಬೇಕು ಅಂತ May 1 ನಾವೊಂದು ಕಲ್ಯಾಣಿ ಸ್ವಚ್ಛತೆಗೆ ಅಂತ ಕೆಲಸ ಮಾಡ್ಲಿಕ್ಕೆ ಇಳಿದ್ವಿ. ನಮ್ಗೆ ಅಲ್ಲಿವರೆಗೂ ಕಲ್ಯಾಣಿಯ ಪರಿಚಯವೇ ಇಲ್ಲ. ಎಷ್ಟರ ಮಟ್ಟಿಗೆ ಪರಿಚಯ ಇಲ್ಲ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಹುಡುಗ ನನಗೆ ಸುಮಾರು 11 ಗಂಟೆ ರಾತ್ರಿ ಫೋನ್ ಮಾಡ್ದ, ಅಣ್ಣ ಈ ಕೆಲಸ ನಾವ್ಯಾಕೆ ಮಾಡಬೇಕು ಅಣ್ಣ ಅಂತ. ನಾನು ಕೇಳಿದೆ ಏನ್ ತಪ್ಪಿ ಇದ್ರಲ್ಲಿ? ಅವನ್ ಹೇಳ್ದ ಇದು ನಮ್ ಕೆಲಸ ಅಲ್ಲ, ರಾಜಕಾರಣಿಗಳು ಇದನ್ನ ಮಾಡ್ತಾರೆ ಅಂತ. ನಂಗೆ ಅರ್ಥ ಆಗ್ಲಿಲ್ಲ, ಯಾವ ರಾಜಕಾರಣಿ ಇದುವರೆಗೂ ಕಲ್ಯಾಣಿ ಕ್ಲೀನ್ ಮಾಡಿಸಿದ್ದಾರೆ ಅಂತ ನಂಗೆ ಗೊತ್ತೇ ಇಲ್ವಲ್ಲ ಅಂತ ಅವ್ರಿಗೆ ಕೇಳಿದ್ರೆ, ಅವನ್ ಹೇಳ್ದ ಸಾಮೂಹಿಕವಾಗಿ ಎಲ್ರು ಮಾಡ್ತಿರ್ತಾರಲ್ಲ ಅಂತ. ಅವ್ರ ಕಲ್ಯಾಣಿ ಅಂದ್ರೆ ಕಲ್ಯಾಣ ಅನ್ಕೊಂಡ್ಬಿಟ್ಟಿದ್ದಾನ, ಕಲ್ಯಾಣಿ ಪರಿಚಯವೇ ಇಲ್ಲ ಅವನಿಗೆ. ನಾನಂದೆ ಅದು ಕಲ್ಯಾಣ, ಇದು ಕಲ್ಯಾಣಿ,
ಕಲ್ಯಾಣಿ ಅಂದ್ರೆ ನೀರು ಉಳಿಸುವಂತ ಜಾಗ. ನನ್ನ ದೇಶದ ಪೂರ್ವಜರು ಭೂಮಿಯ ಅಂತರ್ಜಲವನ್ನು ವೃದ್ಧಿಸ್ಲಿಕ್ಕೋಸ್ಕರ ಅಲ್ಲಲ್ಲಿ ಕಲ್ಯಾಣಿಗಳನ್ನ ಸ್ಥಾಪಿಸಿ ನೀರಿನ ಸ್ರೋತಗಳನ್ನ ಮಾಡಿ ಮಳೆ ನೀರು ಲಿಂಗುವಂತೆ ಮಾಡಿ ಭೂಮಿಯ ಅಂತರ್ಜಲ ಹೆಚ್ಚಾಗುವಂತೆ ಮಾಡ್ತಿದ್ರು. ಹೀಗಾಗಿ 100 ಅಡಿಗೆ 80 ಅಡಿಗೆ 120 ಅಡಿಗೆ ಎಲ್ಲ ನೀರು ಸಿಗುವಂತ ವಾತಾವರಣ ಇತ್ತು. ಬಾವಿ ತೆರೆದ್ರೂ ನೀರು ಸಿಕ್ತಿತ್ತು. ಇವತ್ತು ಅವೆಲ್ಲ ಹಾಳು ಮಾಡಿರೋದ್ರಿಂದ ಬೋರ್ವೆಲ್ ಬಂದಿದ್ದೀವಿ ಅಂದ್ರೆ ಓ ಅದು ಕಲ್ಯಾಣಿನ ಕುಡುಕ್ತಿವಣ್ಣ ಆಗಿದ್ರೆ ಅಂತ ನಡೆದಿದ್ ಘಟನೆ ಇದು. ನಾವೆಲ್ಲ ಕಲ್ಯಾಣಿ ಕ್ಲೀನ್ ಮಾಡ್ತಿದ್ರೆ ರಾಯಚೂರಿನ ಹುಡುಗರು ಎಲ್ಲ ಕಡೆ ಕಲ್ಯಾಣಿ ಕ್ಲೀನ್ ಮಾಡಬೇಕು ಅನ್ನೋದೊಂದು ಹುಚ್ಚು ಶುರುವಾಗ್ಬಿಡ್ತು. ಎಲ್ಲಿವರೆಗೂ ಅಂತಂದ್ರೆ ನಾವು ಕಲ್ಯಾಣಿ ಕ್ಲೀನ್ ಮಾಡುವುದರಿಂದ ಪ್ರಭಾವಿತರಾದ ಈ ದೇಶದ ಪ್ರಧಾನಮಂತ್ರಿ ಒಂದು ಟ್ವೀಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಮನ್ ಕಿ ಬಾತ್ ನಲ್ಲಿ ಹೇಳಿದ್ರು, ಅವ್ರು ಹೇಳಿದ್ರು ಕರ್ನಾಟಕದ ತರುಣರು ಕಲ್ಯಾಣಿ ಕ್ಲೀನ್ ಮಾಡೋ ಮೂಲಕ ಇಡೀ ದೇಶಕ್ಕೆ ನೀರನ್ನು ಉಳಿಸುವ ಸಂಕಲ್ಪವನ್ನ ಕೊಟ್ಟಿದ್ದಾರೆ, ಅದನ್ನ ಉತ್ತರ ಪ್ರದೇಶದ ತರುಣರು ಕಾಪಿ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಪ್ರಧಾನಮಂತ್ರಿ ಹೇಳಿದ್ರು ಕರ್ನಾಟಕದ ಪ್ರಭಾವದಿಂದ ಉತ್ತರ ಪ್ರದೇಶದಲ್ಲಿ ಕಾಪಿ ಮಾಡ್ತಿದ್ದಾರೆ, ಅಲ್ಲಿನ ಕಲ್ಯಾಣಿಗಳನ್ನ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಈಗ ಯಾರ್ಯಾರು ಕಲ್ಯಾಣಿ ಕ್ಲೀನ್ ಮಾಡ್ತಿದಾರೋ ಅವ್ರಿಗೆಲ್ಲ ಕಾಲರ್ ಟೈಟ್ ಮಾಡ್ಕೊಳ್ಳೋ ಟೈಮು, ಯಾರ್ಯಾರು ಇನ್ನೂ ಮಾಡ್ಲಿಲ್ವೋ ಅವ್ರಿಗೆ ಟೆನ್ಷನ್, ನಮ್ಮ ರಾಜ್ಯದಲ್ಲಿ ಮಾಡ್ಲೇ ಇಲ್ವಲ್ಲ ಅಂತ. ಒಂದು ಬೈಠಕಲ್ಲಿ ಒಂದು ಮೀಟಿಂಗ್ ಅಲ್ಲಿ ಒಬ್ಬ ಹುಡುಗ ಬಂದ, ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ನಾನು 4 ವರ್ಷದ ಹಿಂದಿನ ಘಟನೆ, ಅದಕ್ಕೆ ಹಂಚ್ಕೊಳ್ತಿದ್ದೀನಿ ನಿಮ್ಮ ಹತ್ರ. ಒಬ್ಬ ಹುಡುಗ ಬಂದು, ಅಣ್ಣ ನಮ್ಗೊಂದು ಸೂಪರ್ ಕಲ್ಯಾಣಿ ಸಿಕ್ಕಿದೆ ಅಂದ. ನಾನಂದ್ರೆ ಸೂಪರ್ ಕಲ್ಯಾಣಿಯಲ್ಲಿ ನಿಮ್ಗೇನ್ ಕೆಲಸ ಇದೆ ಮಾಡ್ಲಿಕ್ಕೆ, ಸುಮ್ಮನೆ ಅಂತಂದೆ. ಅವನಂದ ಸೂಪರ್ ಕಲ್ಯಾಣಿ ಅಂದ್ರೆ ಏನು ಅಂತ ಫೋಟೋ ತೋರಿಸ, ಐ ಡೋಂಟ್ ಬಿಲೀವ್. ಅತ್ಯದ್ಭುತವಾಗಿರುವಂತ ಕಲ್ಲಿನ ಕಟ್ಟಡ, ಈ ಕಲ್ಲಿನ ಕಟ್ಟಡದ ರಚನೆ ಏನ್ ನೋಡ್ತಿರಲ್ಲ, ಇದೇನೂ ಅಲ್ಲ, ಅಷ್ಟು ಸುಂದರವಾದ, ಬಹುಶಃ ಚೋಳರ ಕಾಲದ ಕಲ್ಯಾಣಿ ಇರಬಹುದು, ಅಷ್ಟು ಸುಂದರವಾದ ಕಲ್ಯಾಣಿ. ಊರಿನ ಜನ, ರಾಯಚೂರಿನ ಸುತ್ತಮುತ್ತಲಿನ ಆ ಭಾಗದ ಜನ ಅದನ್ನ ಡಸ್ಟ್ಬಿನ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸುಮಾರು ಒಂದು 25-30 ವರ್ಷಗಳಿಂದ ಅಲ್ಲಿ ತಂದು ಕೊಳಕನ್ನ ಸುರಿದು 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 ಅದು ಹೆಂಗಾಗೋಗಿದೆ ಅಂತಂದ್ರೆ, ಅದರ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಮೂಗು ಹಿಡ್ಕೊಂಡು ಹೋಗ್ಬೇಕು. ನಾನು ಅವ್ರಿಗೆ ತಮಾಷೆ ಮಾಡ್ತಿದ್ದೆ, ಫೋಟೋದಿಂದಲೇ ಇಷ್ಟು ಕೆಟ್ಟ ವಾಸನೆ ಬರ್ತಿದೆ, ಇನ್ನು ಒರಿಜಿನಲ್ ಜಾಗ ಹೆಂಗಿರ್ಬೇಕು ಅಂತ ಕೇಳಿದಾಗ ಆ ಹುಡುಗರಂದ್ರು ನಾವು ಕ್ಲೀನ್ ಮಾಡ್ತೀವಿ ಇದನ್ನ. ನಾನು ಹೇಳಿದ್ ಒಳ್ಳೇದು ಮಾಡಿ ಅಂತ. 4 ಜನ ಹುಡುಗರಿದ್ರು. ಆ ಹುಡುಗರು ಆ ಕಲ್ಯಾಣಿನ ಕ್ಲೀನ್ ಮಾಡಬೇಕು ಅಂತ ಹೇಳಿದಾಗ ಒಬ್ರು ಹಿರಿಯರು ಬಂದ್ರಂತೆ, ಇದೇ ತರ ಹಿರಿಯರು ಬಂದು ಕಟ್ಟೆ ಮೇಲೆ ಕೂತ್ಕೊಂಡ್ರಂತೆ. ಎಷ್ಟು ಮೆಟ್ಲು ಕಾಣುತ್ತೆ ಗೊತ್ತಾ ಅಂತ ಕೇಳಿದ್ರಂತೆ. ಹುಡುಗರು ಲೆಕ್ಕ ಹಾಕಿ 8 ಅಂದ್ರು. ತಕ್ಷಣ ಆ ಅಜ್ಜ ಹೇಳಿದ್ರಂತೆ, 42 ಮೆಟ್ಲಿದೆ ಕೊನೆವರೆಗೂ ಅಂತ. 34 ಮೆಟ್ಟಿಲುಗಳಷ್ಟು ಕ್ಲೀನ್ ಮಾಡಬೇಕು, 34 ಮೆಟ್ಟಿಲುಗಳಷ್ಟು ಕೊಳಕಿನ ರಾಶಿ. ಅದು ಕೊಳಕೇನು, ಬರೀ ಡ್ರೈ ವೇಸ್ಟ್ ಅಲ್ಲ, ಕೆಟ್ಟ ವಾಸನೆ ಬರುವಂತಹ ಜಾಗದಲ್ಲಿ ಹುಡುಗರು ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನಿಂಗ್ ಮುಗೀತಲ್ಲ, ಅವತ್ತು ಅದ್ರ ಲೀಡ್ ತಗೊಂಡಿದ್ದಂತ ಹುಡುಗನ ಮನೆಗೆ ಹೋಗಿದ್ದೆ ನಾನು. ಅವ್ರ ತಾಯಿ ನನ್ಗೆ ಹೇಳಿದ್ರು, ಚಕ್ರವರ್ತಿ ಭಾನುವಾರ ಇವ್ನು ಕ್ಲೀನ್ ಮಾಡಿ ಮನೆಗೆ ಬರ್ತಿದ್ದ, ಮನೆ ಒಳಗೆ ಸೇರಿಸ್ತಿರ್ಲಿಲ್ಲ, ಬಿಸಿನೀರು ಆಚೆ ಕೊಟ್ಟು ಸ್ನಾನ ಮಾಡ್ಕೊಂಡು ಒಳಗೆ ಬಾಂತಿದ್ವಿ, ಅಷ್ಟು ಕೆಟ್ಟ ವಾಸನೆ ಬರ್ತಿತ್ತು ಇವನಿಗೆ. ಹಳ್ಳಿ ಹಳ್ಳಿಗಳಿಂದ ಕೆಲವು ಹುಡುಗರು ಬರೋರು, ಅವ್ರು ಬಸ್ ಹತ್ತಿದ್ರೆ ಅಕ್ಕಪಕ್ಕ ಜನ ಅವ್ರ ಪಕ್ಕದಲ್ಲಿ ಕೂತ್ಕೋತಿರ್ಲಿಲ್ವಂತ, ಆ ಪರಿ ಕೆಟ್ಟ ವಾಸನೆ. ಕೊನೆಗೆ 10, 14, 18 ಮೆಟ್ಟಿಲನ್ನು ಕ್ಲೀನ್ ಮಾಡ್ತಾ ಕೊನೆವರೆಗೂ ಊರಿನ ಜನ ಎಲ್ಲ ಸೇರ್ಕೊಳ್ಲಿಕ್ಕೆ ಶುರು ಮಾಡಿದ್ರು. 42ನೇ ಮೆಟ್ಟಿಲಿಗೆ ಹೋದಾಗ ಅವರಿಗೆ ನೆಮ್ಮದಿ, ಇನ್ನೂ ಕ್ಲೀನ್ ಮಾಡ್ಲಿಕ್ಕೆ ಇಲ್ಲ ಅಂತ. ಕೆಳಗಿಂದ ಒಣಗಿರುವಂತ ಜಾಗ ಸಿಕ್ತು ಅವ್ರಿಗೆ. ರಾತ್ರಿ ಮಲಗಿದ್ರೆ ಬೆಳಗಾಗೆದ್ದು ಒಬ್ಬ ಹುಡುಗ ಬಂದಂತೆ, ಅಣ್ಣ ಕಲ್ಯಾಣಿ ಹತ್ರ ಬಾ, ನಿಂಗೆ ಏನೋ ತೋರಿಸ್ಬೇಕು ಅಂತ. ಇವನದ ಕಲ್ಯಾಣಿ ಕ್ಲೀನ್ ಆಯ್ತಪ್ಪ, ಹಿಂಗೆ ಕರಿಬೇಡ ದಯವಿಟ್ಟು. ಏನ್ ತೋರಿಸ್ಬೇಕು ಅಂತಂದ್ರೆ, ಯಾವ ಕಲ್ಯಾಣಿ ಕೊಳಕಾಗಿತ್ತೋ ಅದ್ರ ಒಳಗಿಂದ ಶುದ್ಧ ಜಲ ಹರಿದು ಬಿಟ್ಟಿತ್ತರಿ ರಾತ್ರಿ ಇಡೀ. 2 ಕಲ್ಲು ತುಂಬುವಷ್ಟು ಶುದ್ಧ ಜಲ. ಬಿಲೀವ್ ಮೀ, ನಾನು ಆ ಕಲ್ಯಾಣಿಯ ನೀರಿನ ಇದ್ರೆ ದೀಪೋತ್ಸವಕ್ಕೆ ಹೋದಾಗ ಆ ನೀರಿನ ಕೈಯಲ್ಲಿ ಹಿಡ್ಕೊಂಡು ಕುಡಿದು ಟೇಸ್ಟ್ ನೋಡಿದ್ದೀನಿ, ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನನಗೆ ಗಾಬರಿ ಅನ್ನಿಸ್ತು. ಆ ಕಲ್ಯಾಣಿ ತುಂಬೋಯ್ತು, ಆ ಕಲ್ಯಾಣಿ ನೀರು ತುಂಬಿ ಮೇಲಿಂದ ಮಕ್ಕಳು ಹಾರಿ ಅದರಲ್ಲಿ ಈಜುವಷ್ಟರ ಮಟ್ಟಿಗೆ ನೀರಿತ್ತು ಅನ್ನೋದನ್ನ ನನಗೆ ಈಗಲೂ ನಂಬಲಿಕ್ಕೆ ಆಗ್ತಿಲ್ಲ. ಅಷ್ಟು ಚೆನ್ನಾಗಿದ್ದ ಕಲ್ಯಾಣಿಯನ್ನ ಮುಚ್ಚಿ ಅದನ್ನ ಡಸ್ಟ್ಬಿನ್ ಮಾಡಿ ಇಟ್ಕೊಂಡಿದ್ದಲ್ಲ, ಏನ್ ದುರ್ದೈವ, ಭಗವಂತ ಕ್ಷಮಿಸ್ತಾನೆ ಅನ್ಕೊಂಡಿದ್ದೀರಿ ನಮ್ಮನ್ನ? ಇಸ್ಲಾಂನಲ್ಲಿ ಒಂದು ಮಾತಿದೆ, ಇಸ್ಲಾಂನ ಕಲ್ಪನೆ ಹೇಗಿದೆ ಅಂತಂದ್ರೆ, ಸತ್ತವರನ್ನ ಗೋರಿಯಲ್ಲಿ ಇಟ್ಟಿರ್ತಾರೆ. ಯಾವತ್ತೋ ಒಂದಿನ ಅಲ್ಲಾಹು ಬರ್ತಾರೆ, ಅವ್ರ ಪಕ್ಕದಲ್ಲಿ ಮೊಹಮ್ಮದ್ ಪೈಗಂಬರರು ಕೂತಿರ್ತಾರೆ. ಎಬ್ಬಿಸಿದ ನಂತರ ಪ್ರಶ್ನೆ ಕೇಳ್ತಾರಂತೆ. ಏನ್ ಪ್ರಶ್ನೆ ಕೇಳ್ತಾರಂತೆ ಗೊತ್ತಾ? ಅಲ್ಲಾಹ್ ಕೇಳ್ತಾನಂತೆ, ನಾನು ನಿನಗೆ ನೀರನ್ನು ಕೊಟ್ಟೆ, ನೀನು ಅದನ್ನು ಹೇಗೆ ಉಪಯೋಗಿಸಿದೆ ಅಂತ. ಎಷ್ಟು ಚೆನ್ನಾಗಿದೆ ಪ್ರಶ್ನೆ ನೋಡಿ, ನಾನು ನಿನಗೆ ನೀರನ್ನು ಕೊಟ್ಟೆ, ನೀನು ಅದನ್ನು ಹೇಗೆ ಉಪಯೋಗಿಸಿದೆ ಅನ್ನೋ ಪ್ರಶ್ನೆ ಕೇಳ್ತಾರೆ. ನಾನು ನಿನಗೆ ಅನ್ನವನ್ನು ಕೊಟ್ಟೆ, ಅದನ್ನು ಹೇಗೆ ಉಪಯೋಗಿಸಿದ ಅಂತ ಪ್ರಶ್ನೆ ಕೇಳ್ತಾರೆ ಅಂತ. ಇವತ್ತೇನಾದರೂ ನಮ್ಮನ್ನು ನಮ್ಮ ಭಗವಂತ ಸ್ವರ್ಗಕ್ಕೆ ಸೇರಿಸೋಕ್ಕಿಂತ ಮುಂಚೆ ಚಿತ್ರಗುಪ್ತನಣ್ಣ, ಚಿತ್ರಗುಪ್ತ ನರಕದಲ್ಲಿರ್ತಾನೆ, ಆದರೆ ಸ್ವರ್ಗಕ್ಕೆ ಸೇರಿಸೋಕ್ಕಿಂತ ಮುಂಚೆ ಸ್ವರ್ಗ ನರಕದ ಎರಡೂ ಬಾಗಿಲ ನಡುವೆ ಒಬ್ಬ ನಿಂತ್ಕೊಂಡು ಚಿಕ್ಕಮಗಳೂರಿಗರಿಗೆ, ನಾನು ಕರ್ಕಿಪೇಟೆಯಲ್ಲಿ ಒಂದು ಕಲ್ಯಾಣಿ ಕೊಟ್ಟೆ,
ನೀವೇನ್ ಮಾಡಿದಿರಿ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಯಾರಾದರೂ ಇದ್ದೀವಾ ನಾವು? ಬೋರ್ವೆಲ್ನಿಂದ ನೀರನ್ನ ತೆಕ್ಕೊಂಡಿಯಲ್ಲ, ನಾನು ನಿನಗೆ ಅಷ್ಟು ನೀರನ್ನ ಕೊಟ್ಟೆ, ಆ ನೀರನ್ನ ಹೇಗೆ ಬಳಸದೆ ಅಂತ ಕೇಳಿದ್ರೆ, ನಾನು 4 ಬಕೆಟ್ ನಲ್ಲಿ ಕಾರ್ ತೊಳಿಬಹುದಿತ್ತು, ಪೈಪ್ ಹಾಕಿ 40 ಬಕೆಟ್ ನೀರು ಖಾಲಿ ಮಾಡದೆ ಭಗವಂತ ಅಂತ ಹೇಳಿದ್ರೆ ಭಗವಂತನ ಪ್ರಶ್ನೆಗೆ ಉತ್ತರ ಕೊಟ್ಟಂಗೆ ಅನ್ಕೊಂಡಿದ್ದೀರೇನು? ಅವ್ರು ಕ್ಷಮಿಸ್ತಾನೆ ಅನ್ಕೊಂಡಿದ್ದೀರೇನು? ನಮ್ಮ ಮನೆ ಪೈಪ್ ಆನ್ ಮಾಡಿ ನಾನು ಮನೆ ಕ್ಲೀನ್ ಮಾಡಿದ್ದಲ್ಲದೆ ಇಡೀ ಟಾರ್ ರೋಡ್ ಅನ್ನ ಪ್ರತಿದಿನ ಬೆಳಗ್ಗೆ ನನಗೆ ಹೊಟ್ಟೆ ಉರಿಯುತ್ತೆ. ಯಾರಾದರೂ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಟಾರ್ ರೋಡ್ ಅನ್ನ ಇಡೀ ಟಾರ್ ರೋಡ್ ಅನ್ನ ಕ್ಲೀನ್ ಮಾಡ್ತಿರ್ತಾರೆ ರಸ್ತೆಗಳಲ್ಲಿ, ನಮ್ಮ ಮನೆ ಎದುರುಗಿನ ಟಾರ್ ರಸ್ತೆ ಕ್ಲೀನ್ ಆಗಿರಬೇಕು ಅಂತ ಪೈಪ್ ಅಲ್ಲಿ ನೀರು ಬಿಟ್ಟು ಒಂದು ಬಿಂದಿಗೆ ನೀರನ್ನ ಬಾವಿಯಿಂದ ಎಳೆದು ಗೊತ್ತಿಲ್ಲದವರು ಸ್ವಿಚ್ ಆನ್ ಮಾಡಿದ್ರೆ ನೀರು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀರು ಬಿಡ್ತಿರಲ್ಲ ಮಿತ್ರರೇ. ಯಾವಾಗ್ಲಾದ್ರೂ ನೀರಿಲ್ಲದವರ ಪರಿಸ್ಥಿತಿ ಹೇಗಿದೆ ಅಂತ ಒಂದು ದಿನ ಯೋಚನೆ ಮಾಡಿದ್ದೀರಾ? ಆಂಧ್ರ ಮತ್ತು ತೆಲಂಗಾಣಗಳಲ್ಲಿ ನೀರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋ ರೈತರ ಪರಿಸ್ಥಿತಿ ಇದೆಯಲ್ಲ, ಅದನ್ನ ನಾವು ಯಾವತ್ತೂ ಅರ್ಥೈಸ್ಕೊಳ್ಳಿಕ್ಕಾಗಲಿಲ್ಲ. ಅದೇ ದೊಡ್ಡ ಸಮಸ್ಯೆ ಆಗಿತ್ತು ಈ ದೇಶಕ್ಕೆ, ತುಂಬಾ ದೊಡ್ಡ ಸಮಸ್ಯೆ. ನಾನು ಗಂಭೀರವಾದ ಸಂಗತಿಯೊಂದು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಸಮಸ್ಯೆ ಯಾವಾಗಾಯ್ತು ಅಂತಂದ್ರೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇನ್ನೇನು ಸ್ವಾತಂತ್ರ್ಯ ಹತ್ರ ಕಳ್ತಾನ. 1947 ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಹೋರಾಟ ಮಾಡಿದವರೆಲ್ಲ ಏನ್ ಮಾಡಿದ್ರು ಗೊತ್ತಾ? ಇನ್ನು ಸ್ವಾತಂತ್ರ್ಯ ಬರುತ್ತೆ, ಈ ದೇಶವನ್ನ ಆಳುವವರು ನೋಡ್ಕೊಳ್ತಾರೆ, ಇನ್ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ದೋಣಿಗೆ ಹುಟ್ಟಾಕೋದನ್ನ ಕೈಯೇ ಬಿಟ್ಬಿಟ್ರು. ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅಂತ. ಯಾರ್ಯಾರು ಈ ದೇಶದ ಜವಾಬ್ದಾರಿಯನ್ನು ಹೊತ್ತಿದ್ರೋ ಅವರೆಲ್ಲ ಹೆಂಗಾಗ್ಬಿಟ್ರು ಅಂತಂದ್ರೆ, ಈ ದೇಶದ ಜವಾಬ್ದಾರಿಯನ್ನ ಹೊತ್ತಿದ್ದವರೆಲ್ಲ ಈ ದೇಶದ ಕುರಿತಂತೆ ಇರಬಹುದಾಗಿರುವಂತ ಎಲ್ಲ ಭಾವನೆಗಳನ್ನ ನಾಶ ಮಾಡಿದ್ರು. ಇವತ್ತು ಈ ದೇಶದ ಸ್ಥಿತಿ ಏನಿದೆಯಲ್ಲ, ಅದು 1947 ನಾವು ಸ್ವಲ್ಪ ಎಡವಿದ್ದರ ಪರಿಣಾಮ. ಇವತ್ತು ಭಾರತದ ಸ್ಥಿತಿ ಹೇಗಿದೆ ಅಂತಂದ್ರೆ, ಇವತ್ತು ಈ ದೇಶ 1947 ನಂತರ ನಾವೊಂದು ಒಂದು 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 ಅತ್ಯಂತ ಕೆಟ್ಟ ಸ್ಥಿತಿಗೆ 70s ನಲ್ಲಿ ಹೋದ್ವಿ. ಅದನ್ನ ನಾವು ಎಮರ್ಜೆನ್ಸಿ ಅಂತ ಕರಿತೀವಿ. ಯಾವ ಪರಿ ಕೆಟ್ಟ ಸ್ಥಿತಿಗೆ ಭಾರತ ಹೋಯ್ತು ಅಂತಂದ್ರೆ, ಆ ಎಮರ್ಜೆನ್ಸಿಯಿಂದ ಭಾರತವನ್ನ ಆಚೆ ತರುವಂತ ಹೊತ್ತಿನಲ್ಲಿ ಈ ದೇಶ ಒಂದು ಹೋರಾಟ ಮಾಡಿತ್ತಲ್ಲ. ನಾನು ಅದಕ್ಕೋಸ್ಕರ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ನಾವು ಅಂತ ಹೋರಾಟದ ಕಾಲಘಟ್ಟದಲ್ಲಿ ಹುಟ್ಟಿದ ಮಕ್ಕಳಾಗಿದ್ದರಿಂದ ನಮ್ಮ ಜವಾಬ್ದಾರಿ ನನ್ನ ತಂದೆಯ ಜವಾಬ್ದಾರಿಗಿಂತ, ನನ್ನ ತಾತನ ಜವಾಬ್ದಾರಿಗಿಂತ ಬಹಳ ದೊಡ್ಡ ಜವಾಬ್ದಾರಿ ಇದೆ. ರಾಷ್ಟ್ರವನ್ನ ಕಟ್ಟಬಲ್ಲಂತ ಕೈಂಕರ್ಯದ ಆ ಹೊಣೆಗಾರಿಕೆ ನಮ್ಮೆಲ್ಲರ ಹೆಗಲ ಮೇಲಿದೆ ಅನ್ನೋದನ್ನ ಈ ಹೊತ್ತಲ್ಲಿ ನಾವು ಚೆನ್ನಾಗಿ ಅರಿತುಕೊಳ್ಬೇಕಾಗಿದೆ. ಹೀಗಾಗಿ ಯುವ ಬ್ರಿಗೇಡ್ ನ ಕಾರ್ಯಕರ್ತರು ಎಲ್ಲರೂ ಸೇರಿದಾಗ ನಾನು ಅವ್ರನ್ನ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಇನ್ನು ಒಂದು ಜನ್ಮ ವಿವೇಕಾನಂದರು ಕೇಳ್ಕೊಳ್ಳೋರು. ಆ ವಿವೇಕಾನಂದರ ಮಾತನ್ನೇ ನಾವು ಕಂಟಿನ್ಯೂ ಮಾಡೋದಾದ್ರೆ, ಈ ಒಂದು ಜನ್ಮ ಸ್ವಂತಕ್ಕೋಸ್ಕರ ಏನನ್ನು ಅಪೇಕ್ಷಿಸದೆ ರಾಷ್ಟ್ರಕ್ಕೋಸ್ಕರವಾಗಿ ಕೆಲಸ ಮಾಡ್ತೀವಿ ಅಂತ ಬೀದಿಗೆ ಬಂದು ನಿಂತ್ಕೊಳ್ಳಿ. ಈ ಒಂದು ಜನ್ಮ ಕಷ್ಟ ಆಗ್ಬೋದು, ಮುಂದಿನ ಜನ್ಮದಿಂದ ಭಾರತದಲ್ಲಿ ಹುಟ್ಟಿದ್ರೆ ಹೆಮ್ಮೆಯಿಂದ ಬದುಕುವಂತ ವಾತಾವರಣದಲ್ಲಿ ಇರ್ತೀವಿ, ಅದರಲ್ಲಿ ಅನುಮಾನವೇ ಇಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೀದಿಗೆ ಬನ್ನಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಯಾವತ್ತೂ ಅವ್ರನ್ನ ಕೇಳ್ಕೊಳ್ತಿರ್ತೀನಿ. ಈ ಒಂದು ಬಾರಿ ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಏನಾದರೂ ಕೆಲಸ ಮಾಡ್ತೀವಿ ಅಂತ ಆದ್ರೆ ಹೊಸ ರಾಷ್ಟ್ರ ಡೆಫಿನೆಟ್ಲಿ ನಿರ್ಮಾಣ ಆಗುತ್ತೆ. ಅಕಸ್ಮಾತ್ ಈ ಜನ್ಮದಲ್ಲಿ ಏನಾದರೂ ಈ ಕೆಲಸ ಮಾಡಲಿಲ್ಲ ಅಂತಂದ್ರೆ ಮಿತ್ರರೇ, ಯಾವ ತಪ್ಪನ್ನ ನನ್ನ ತಂದೆ ಮಾಡಿದ್ರೋ, ಯಾವ ತಪ್ಪನ್ನ ನನ್ನ ತಾತ ಮಾಡಿದ್ರೋ ಅದು ಮುಂದುವರಿಯುತ್ತೆ ಅನ್ನೋದನ್ನ ದಯಮಾಡಿ ನೆನ್ಪಿಟ್ಕೊಳ್ಳಿ ಅಂತ. ಇವತ್ತೇ ನಾವು ನೋಡ್ತಿದ್ದೀವಿ ಹೇಗಿದೆ ಅಂತಂದ್ರೆ, ಇಡೀ ದೇಶದ ಪರಿಸ್ಥಿತಿ ಒಂದು ಕಡೆ, ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರು, ಈ ದೇಶದ ರಕ್ಷಣಾ ಸಚಿವರು ಎಲ್ಲರೂ ಸೇರಿಕೊಂಡು ಭಾರತವನ್ನ ಸ್ಟ್ರಾಂಗ್ ಆಗಿ ಕಟ್ಟಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಪ್ರಯತ್ನ ಪಡ್ತಿದ್ರೆ, ಹಗಲು ರಾತ್ರಿಗಳನ್ನ ಒಂದು ಮಾಡ್ತಿದ್ರೆ, ಇನ್ನೊಂದು ಕಡೆ ಎಲ್ಲರೂ ಸೇರಿಕೊಂಡು ಒಳಗಿಂದೊಳಗೆ ದೇಶವನ್ನ ಹಾಳು ಮಾಡ್ತಾ ಇರುವಂತ ಜನರನ್ನು ನೋಡ್ತಿದ್ದೀವಲ್ಲ. ಒಂದು ಗಲಾಟೆ ನಿಲ್ಸಿ, ನಾನು ನಿಲ್ಸ್ತೀನಿ, ಎಲ್ಲರೂ ಒಂದು ಮಾಡ ಚೇರ್ಸ್ ಹಾಕಿ ಕೂರಿಸ್ಬಿಟ್ರಪ್ಪ. ಯಾರ್ಯಾರಿಗೆ ಕೂತ್ಕೊಳ್ಳಿ ಬಹಳ ಕಷ್ಟ ಆಗ್ತಿದೆಯೋ, ಒಂದು ಕಾಫಿ ಬಾರ್ ಇದೆ, ದಯಮಾಡಿ ಅಲ್ಲಿ ಹೋಗ್ಬಿಡಿ. ಮತ್ತು ನಮ್ಮ ವಾಲಂಟಿಯರ್ಸ್ ನೀವೇ ಮಾತಾಡ್ತಿರೋದು, ನಿಮ್ಮ ಬಗ್ಗೆನೇ ಮಾತಾಡ್ತಿರೋದು.
ಮಿತ್ರ ನಾನು ಮಾತಾಡ್ತಿದ್ದೆ, ಈ ರಾಷ್ಟ್ರವನ್ನ ಕಟ್ಟೋದಕ್ಕೋಸ್ಕರ ಅಷ್ಟೆಲ್ಲ ಪ್ರಯತ್ನ ನಡೀತಿರುವಾಗ, ಅಷ್ಟೆಲ್ಲ ದೊಡ್ಡ ಮಟ್ಟದ ಪ್ರಯತ್ನ ನಡೀತಿರುವಾಗ ಎಷ್ಟು ಪ್ರಯತ್ನ ನಡೀತಿದೆ ಅಂತಂದ್ರೆ, ಈ ದೇಶದ ಒಂದು ವರ್ಗ ಎಷ್ಟು ಸ್ಟ್ರಾಂಗ್ ಆಗಿ ಇವತ್ತು ನಿಂತಿದೆ ಅಂತಂದ್ರೆ, ಹಗಲು ರಾತ್ರಿಗಳನ್ನ ಒಂದು ಮಾಡಿ ರಾಷ್ಟ್ರವನ್ನ ಕಟ್ಟುವ ಕಾಯಕಕ್ಕೆ ನಿಂತಿದ್ದಾರೆ. ಯಾವ ಭಾರತವನ್ನ 1947 ನಾವು ಊಹಿಸಿಕೊಂಡಿದ್ವೋ ಆ ಭಾರತಕ್ಕಿಂತ ಒಂದು ಭಿನ್ನವಾದ ಭಾರತ ಇವತ್ತು ರಚನೆಯಾಗಿದೆ. ಈ ಭಾರತ ಹೇಗಿದೆ ಅಂತಂದ್ರೆ, ನಂಗೆ ಗೊತ್ತಿಲ್ಲ ಇವತ್ತಿನ ವಿಡಿಯೋ ನೀವು ನೋಡ್ತಿದ್ದೀರೋ ಇಲ್ವೋ, ಚೀನಾದಲ್ಲಿ ಕೊರೋನಾ ವೈರಸ್ ಬಂದಿದೆ ಅಂತ ಗೊತ್ತಾದಾಗ ಜಗತ್ತಿನ ಅನೇಕ ರಾಷ್ಟ್ರಗಳು ತಮ್ಮ ತಮ್ಮ ದೇಶದವ್ರನ್ನ ಕರೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು, ಭಾರತ ಚೀನಾದೊಂದಿಗೆ ಮಾತುಕತೆ ನಡೆಸಿ ತನ್ನ ದೇಶದ 200-220 ಜನರನ್ನ ಚೀನಾದಿಂದ ತಾನು ಒಂದು ವಿಮಾನವನ್ನ ಕಳಿಸಿ ಅವರನ್ನ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳು, ನೀವು ಅಲ್ಲಿರ್ಬೇಡಿ, ಅಲ್ಲಿದ್ರೆ ನಿಮ್ಮ ಜೀವಕ್ಕೆ ಬೆದರಿಕೆ ಇದೆ, ನಿಮ್ಮ ಜೀವ ಹಾನಿಯಾಗುತ್ತೆ ಅನ್ನೋ ಕಾರಣಕ್ಕೆ ಕರೆಸ್ಕೊಳ್ಳಿ. ಫೈನ್, ಇದು ಪ್ರತಿಯೊಂದು ರಾಷ್ಟ್ರವು ಮಾಡಬೇಕಾಗಿರೋ ಕೆಲಸ. ಅದನ್ನ ಮಾಡುವಾಗ ಪಾಕಿಸ್ತಾನದ ಒಂದಷ್ಟು ಜನ ಒಂದು ವಿಡಿಯೋ ಮಾಡಿ ಏನ್ ಕಳಿಸಿದ್ದಾರೆ ಗೊತ್ತಾ, ಇಂಡಿಯನ್ಸ್ ವಿಮಾನ ಹತ್ತುವಂತ ವಿಡಿಯೋ ಮಾಡ್ತಾ ಅವ್ರು ಹಾಕಿದ್ದಾರೆ. ಇಂಡಿಯಾ ನೋಡಿ ಎಷ್ಟು ಪುಣ್ಯವಂತರ ದೇಶ, ಈ ದೇಶ ತನ್ನ ಜನರನ್ನ ಇಲ್ಲಿಂದ ಮಾತುಕತೆ ನಡೆಸಿ ಇಲ್ಲಿರುವಂತ ಎಂಬಸಿ ಮೂಲಕ ಅವರನ್ನ ಭಾರತಕ್ಕೆ ವಾಪಸ್ ಕರೆಸ್ಕೊಂಡಿದೆ. ಆದ್ರೆ ನನ್ನ ದೇಶವೂ ಇದೆ, ನಮ್ಮ ಬಗ್ಗೆ ಕೇರೆ ಮಾಡ್ತಾ ಇಲ್ಲ, ಸತ್ರೆ ನೀವು ಚೀನಾದಲ್ಲೇ ಸಾಯಿರಿ, ನಿಮ್ಮಿಂದ ಯಾವ ಉಪಯೋಗ ನಮ್ಗಿಲ್ಲ ಅನ್ನೋ ತರದ ಮಾತುಗಳನ್ನ ಆಡ್ತಾ ಇದೆ. ಭಾರತ ಎಷ್ಟು ಗ್ರೇಟ್ ಅಂತ ಇವತ್ತು 70 ವರ್ಷಗಳ ನಂತರ ಚೀನಾದಲ್ಲಿರುವ ಪಾಕಿಸ್ತಾನಿಗೆ ಅನ್ನಿಸ್ತಿದೆಯಲ್ಲ. ಇದು ಇವತ್ತು ಮಾತ್ರ ಅಲ್ಲ, ಯಾವಾಗ ಯಮನ್ ಯುದ್ಧಕ್ಕೆ ಹೋಗಿತ್ತೋ, ಯಮನ್ನಲ್ಲಿ ಸೌದಿಗಳು ಯಮನ್ ಮೇಲೆ ದಾಳಿ ಮಾಡ್ತಿದ್ರು, ಅವತ್ತು ಭಾರತ ತನ್ನ ದೇಶದ ಜನರನ್ನ ಇವ್ಯಾಕ್ಯುಯೇಟ್ ಮಾಡಿಸ್ಲಿಕ್ಕೋಸ್ಕರ ಒಂದಿಡೀ ಹಡಗನ್ನೇ ಕಳಿಸ್ಲಿಕ್ಕೆ ಸಿದ್ಧವಾಗಿತ್ತು, ಕಳಿಸಿತ್ತು ಕೂಡ. ಫಿಜಿ ದ್ವೀಪದಲ್ಲಿ ಹಡಗನ್ನ ನಿಲ್ಲಿಸಿತ್ತು, ಅಲ್ಲಿಂದ ವಿಮಾನಗಳು ಹೋಗಿ ಕರ್ಕೊಂಡು ಬರಬೇಕಾದ್ರೆ ಸೌದಿ ಜೊತೆಗೆ ಈ ದೇಶ ಮಾತುಕತೆ ನಡೆಸಿ ಯಮನ್ ಮೇಲೆ ಮಾಡುವಂತ ದಾಳಿಯನ್ನ ಮಧ್ಯದಲ್ಲಿ ಒಂದು 2 ಗಂಟೆಗಳ ಕಾಲ ನಿಲ್ಲಿಸಿ ನಾವು ಆ ಟೈಮ್ನಲ್ಲಿ ನಮ್ಮ ಜನರನ್ನ ಇವ್ಯಾಕ್ಯುಯೇಟ್ ಮಾಡ್ತೀವಿ ಅಂತ 7 ದಿನಗಳ ಕಾಲ ನಿರಂತರವಾಗಿ ಆ 2 ಗಂಟೆಗಳಲ್ಲಿ ನಮ್ಮ ದೇಶ ಜನರನ್ನ ಇವ್ಯಾಕ್ಯುಯೇಟ್ ಮಾಡುವಾಗ ಜಗತ್ತಿನ ಅನೇಕ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಅಮೆರಿಕ ಜರ್ಮನಿ ಭಾರತ ಕೇಳ್ಕೊಳ್ತು, ನಿಮ್ ಜನರನ್ನು ಇವ್ಯಾಕ್ಯುಯೇಟ್ ಮಾಡುವಾಗ ನಮ್ ಜನರನ್ನು ಪ್ಲೀಸ್ ಮಾಡ್ಬಿಡಿ, ಅವರು ಅಲ್ಲೇ ಇದ್ದಾರೆ, ನಮ್ಗೆ ಇಟ್ಟು ಸಾಹಸ ಮಾಡ್ಲಿಕ್ಕೆ ಆಗಲ್ಲ, ಕರ್ಕೊಂಡು ಬನ್ನಿ ಅಂತ ನನ್ನ ದೇಶ ಕೇಳ್ಕೊಳ್ಳುತ್ತಲ್ಲ. ನನ್ನ ದೇಶ ಇವತ್ತು ಹಳೆ ವಾತಾವರಣದಲ್ಲಿ ಇಲ್ಲ, ನನ್ನ ದೇಶ ಇವತ್ತು ಬದಲಾಗಿದೆ. ಎಷ್ಟು ಬದಲಾಗಿದೆ ಗೊತ್ತೇನು ಮಿತ್ರ? ಈ ಬಾರಿ ಯಾವ ತರದ ಬದಲಾವಣೆ ಬಂದಿದೆ ಅಂತಂದ್ರೆ, ಇಡೀ ದೇಶ ಏಕರಸವಾಗಿ ನಿಂತಿದೆ ಇವತ್ತು. ಈ ಬಾರಿಯ ಜನವರಿ 26 ಗಣರಾಜ್ಯೋತ್ಸವ ಆರ್ಡಿನರಿ ಗಣರಾಜ್ಯೋತ್ಸವ ಅಲ್ಲ, ನಮ್ಮ ಜೀವನದಲ್ಲಿ ನೋಡಿರುವಂತ ಅತ್ಯಂತ ಶ್ರೇಷ್ಠ ಗಣರಾಜ್ಯೋತ್ಸವ ಈ ವರ್ಷದ ಗಣರಾಜ್ಯೋತ್ಸವ. ಯಾಕೆ ಅಂತಂದ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದು ತಿರಂಗ ಹಾರಾಡಿರುವಂತ ಮೊದಲ ಗಣರಾಜ್ಯೋತ್ಸವ ಇದು ಭಾರತ. ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತಿನವರೆಗೂ ಒಂದು ತಿರಂಗ ಯಾವತ್ತೂ ಹಾರಾಟ ಮಾಡಿರಲಿಲ್ಲ. ಆರ್ಟಿಕಲ್ 317 ತೆಗೆದು ಬಿಸಾಕಿದ ನಂತರ ಏನ್ ಬದಲಾವಣೆ ಬಂತು? ಇಡೀ ದೇಶ ಅನ್ಕೊಂಡಿತ್ತು ಗಲಾಟೆ ಆಗತ್ತೆ, ಆರ್ಟಿಕಲ್ 370 ತೆಗೆದ್ಬಿಟ್ರೆ ಎಲ್ಲರೂ ಬೀದಿಗೆ ಬರ್ತಾರೆ, ಬೆಂಕಿ ಹಚ್ತಾರೆ, ಹಂಗಾಗತ್ತೆ. ಏನೂ ಆಗ್ಲಿಲ್ಲ, ಇಂಡಿಯಾ ವಾಸ್ ಪ್ರಿಪೇರ್, ಅದೇನ್ ಮಾಡ್ತಿರೋ ಮಾಡಿ ನೋಡೇ ಬಿಡ್ತೀವಿ ಅಂತ. ಏನೂ ಆಗ್ಲಿಲ್ಲ, ಆರ್ಟಿಕಲ್ 370 ಕಿತ್ತು ಬಿಸಾಕಿದ ನಂತರ ಇಡೀ ದೇಶ ಬಿಡಿ ಕಾಶ್ಮೀರದಲ್ಲೂ ಕೂಡ ಗಲಾಟೆ ಆಗದಂತೆ ಇಡೀ ಕಾಶ್ಮೀರವನ್ನ ಶಾಂತವಾಗಿರುವಂತೆ ನೋಡ್ಕೊಳ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಇದು ಹೊಸ ಭಾರತ ಅಂತ ಇಲ್ಲಿಗೆ ಅಲ್ವಾ ಬಹಳ ಜನರಿಗೆ ಗೊತ್ತಿರೋದು. ಇಲ್ಲಿಂದ ಆಚೆಗೆ ಒಂದು ಘಟನೆ ನಡೀತು, ಒಂದು ರಾಷ್ಟ್ರ ಮಲೇಷಿಯಾ ಅದು ಹೇಳ್ತು, ನೀವೇನಾದ್ರೂ ನೀವು ತೆಗೆದಿದ್ದು 370 ತೆಗೆದಿದ್ದು ಒಳ್ಳೇದಾಗಲಿಲ್ಲ, ಅದು ಕಾಶ್ಮೀರದ ಮುಸಲ್ಮಾನರಿಗೆ ಅನ್ಯಾಯ ಮಾಡಿದಂತಾಯ್ತು ಅಂತ. ಅದು ಮಲೇಷಿಯಾ ಮುಸ್ಲಿಮರ ಕಂಟ್ರಿ, ಮಹತೀರ್ ಮೊಹಮ್ಮದ್ ಅಲ್ಲಿನ ಪ್ರಧಾನಮಂತ್ರಿ ಆತ ಹಿಂಗ ಅಂದ್ಬಿಟ್ಟ. ಮೊದ್ಲಾಗಿದ್ರೆ ನಾವು ಸುಮ್ಮನಿರ್ತಿದ್ವೇನೋ, ಆದ್ರೆ ಹೊಸ ರಾಷ್ಟ್ರ ಸುಮ್ಮನಿರ್ಬೇಕಲ್ಲ. ಅದು ಹೇಳ್ತು, ನಮ್ಮ ಇಂಟರ್ನಲ್ ಮ್ಯಾಟರಲ್ಲಿ ತಲೆ ಹಾಕಿದ್ಯಾ, ಸರಿ ಸರಿಯಾದ ಟೈಮಿಗೆ ತೋರಿಸ್ತೀವಿರು ಅಂತ ಎಲ್ಲ ಹುಡುಕಾಡಿದ್ರು. ಆಗ ಗೊತ್ತಾಯ್ತು, ಮಲೇಷಿಯಾದಿಂದ ಹೈಯೆಸ್ಟ್ ಪಾಮ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋ ರಾಷ್ಟ್ರ ಭಾರತ ಅಂತ. ತಕ್ಷಣ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ಯಾರೂ ಕೂಡ ಮಲೇಷಿಯಾದಿಂದ ಇನ್ ಮುಂದೆ ಇಂಪೋರ್ಟ್ ಮಾಡ್ಕೊಳ್ಳೋಂಗಿಲ್ಲ, ನಿಮ್ಗೆ ಬೇಕಾಗಿರೋ ಪಾಮ್ ಆಯಿಲ್ ನ ಇಂಡೋನೇಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳಿ, ನನ್ನ ದೇಶದ ಜನರಿಗೆ ತೊಂದರೆ ಆಗಬಾರ್ದು, ಆದ್ರೆ ಮಲೇಷಿಯಾದಿಂದ ಇಂಪೋರ್ಟ್ ಮಾತ್ರ ಆಗಬಾರ್ದು ಅಂತ. ಒಂದೇ ತಿಂಗಳಲ್ಲಿ ಮಲೇಷ್ಯಾದ ಪಾಮ್ ಆಯಿಲ್ ಎಕ್ಸ್ಪೋರ್ಟರ್ಸ್ ಎಲ್ಲ ಅಲ್ಲಿನ ಪ್ರಧಾನಮಂತ್ರಿಗಳಿಗೆ ಹೋಗಿ, ನಾವೆಲ್ಲ ಬೀದಿಗೆ ತಂದ್ಬಿಟ್ಟಿದ್ದೀನಿ ಒನ್ ಡೈಲಾಗ್ ಇಂದ, ಒಂದು ಮಾತಿಂದ ನಾವೆಲ್ಲ ಬೀದಿಗೆ ಬಂದ್ಬಿಟ್ಟು ಪಾಮ್ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಆಗ ಅಲ್ಲಿನ ಪ್ರಧಾನಮಂತ್ರಿ ಏನ್ ಹೇಳ್ತಾನೆ ಗೊತ್ತಾ? ಆತ ಹೇಳ್ತಾನೆ, ಭಾರತವನ್ನ ಎದುರಾಕೊಳ್ಳುವಷ್ಟು ದೊಡ್ಡ ರಾಷ್ಟ್ರ ನಮ್ದಲ್ಲಪ್ಪ, ಅದಕ್ಕೆ ನಾನು ಸುಮ್ಮನಿರೋದೆ ಒಳ್ಳೇದು ಅಂತ ನನಗನ್ಸುತ್ತೆ, ಏನ್ ಭಾರತ ಏನ್ ಮಾಡುತ್ತೋ ಅದೇ ಮಾಡ್ಬೇಕಿನ್ನು, ನಾನು ಕೇಳಿಕೊಳ್ಳಬಲ್ಲೆ ಅಷ್ಟೇ ಭಾರತವನ್ನ ಅಂತ ಕೈ ಮುಗಿದು ನಿಲ್ಲುವಂತ ವಾತಾವರಣ ನಿರ್ಮಾಣ ಆಗುತ್ತಲ್ಲ, ಹೊಸ ಭಾರತ ನಿರ್ಮಾಣಗೊಂಡಿರುವಂತ ರೀತಿ ಇದು. ಇಷ್ಟಕ್ಕೆ ಮುಗಿಯಲ್ಲ,
ಈ ಭಾರತ ಪ್ರತಿ ರಂಗದಲ್ಲೂ ಕೂಡ ಕಾಶ್ಮೀರದ ವಿಚಾರವನ್ನ ತೆಗೆದುಕೊಂಡು ಸಿಎಎ ವಿಚಾರವನ್ನ ತೆಗೆದುಕೊಂಡು ಯುರೋಪಿಯನ್ ಯೂನಿಯನ್ ನ ಸಂಸತ್ನಲ್ಲಿ ವಿಚಾರವನ್ನ ಮಂಡಿಸ್ತೀವಿ ಅಂತ ಅವ್ರು ಹೇಳಿದಾಗ ಈ ದೇಶ ಪ್ರತಿಭಟನೆ ವ್ಯಕ್ತ ಮಾಡಿ ಹೇಳುತ್ತೆ ಇದು ನಮ್ಮ ಇಂಟರ್ನಲ್ ಮ್ಯಾಟರ್ ತಲೆ ಹಾಕ್ಬೇಡಿ ಹುಷಾರಾಗಿರಿ ಅಂತಂದ್ರೆ ವೋಟಿಂಗ್ ಡೇಟ್ ನ ಪೋಸ್ಟ್ಪೋನ್ ಮಾಡಿ ಸದ್ಯಕ್ಕೆ ವೋಟಿಂಗ್ ಮಾಡಲ್ಲ ಮುಂದೆ ಯಾವಾಗಾದ್ರೂ ಮಾಡ್ತೀವಿ ಅಂತ ಪೋಸ್ಟ್ಪೋನ್ ಮಾಡಬೇಕಾದ ಸ್ಥಿತಿಗೆ ಯುರೋಪಿಯನ್ ಯೂನಿಯನ್ ಬರುತ್ತಲ್ಲ. ಇವತ್ತು ಭಾರತದ ಸ್ಥಿತಿ ಹೇಗಿದೆ ಅಂತಂದ್ರೆ ಕಾಶ್ಮೀರದ ವಿಚಾರವನ್ನ ತಾನು ಏನು ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಯುಎನ್ ನ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯೊಳಗೆ ಚರ್ಚೆಗೆ ತರಬೇಕು ಅಂತ ಪಾಕಿಸ್ತಾನ ಚೀನಾದ ಮೂಲಕ ತಿಪ್ಪಲಾಗ ಹಾಕ್ಸ್. ಆದ್ರೆ ಭಾರತದ ವ್ಯಾಪ್ತಿ ಹೆಂಗಿದೆ ಇವತ್ತು ಅಂತಂದ್ರೆ ಗೊತ್ತಿರಲಿ ಮಿತ್ರರೆ, ಈ ಭಾರತ ಹೆಂಗೆ ಬೆಳಕೊಂಡು ನಿಂತಿದೆ ಇವತ್ತು ಅಂತಂದ್ರೆ ಅದರ ಪರಿಣಾಮ ಭಾರತದ ಈ ವಿದೇಶಾಂಗ ನೀತಿಯ ಪರಿಣಾಮವಾಗಿ ಚೈನಾ ಒಂದು ಗಲಾಟೆ ಮಾಡ್ತು, ಅಮೆರಿಕ ವಿರೋಧಿಸ್ತು, ರಷ್ಯಾ ವಿರೋಧಿಸ್ತು, ಜರ್ಮನಿ ವಿರೋಧ, ಪ್ರತಿಯೊಂದು ರಾಷ್ಟ್ರವೂ ಕೂಡ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ವಿಚಾರ ತರೋದಕ್ಕೆ ನಮ್ ವಿರೋಧ ಇದೆ ಅಂತ ಹೇಳಿದ್ರ ಪರಿಣಾಮವಾಗಿ ಯುಎನ್ ಹೇಳ್ತು ಇದು ಭಾರತದ ಇಂಟರ್ನಲ್ ಮ್ಯಾಟರ್ ಆಗಿರೋದ್ರಿಂದ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಇದನ್ನ ವಿಚಾರ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ ಪಾಕಿಸ್ತಾನದ ಮುಖಕ್ಕೆ ಕೆಂಪಾಗುವಂತೆ ಬಾರಿಸ್ತಲ್ಲ ಯುನೈಟೆಡ್ ನೇಷನ್ಸ್. ಇದು ಹೊಸ ಭಾರತದ ಸಂಕಲ್ಪ ಅಂತ, ಹೊಸ ಭಾರತ ಕಟ್ಟಲ್ಪಡ್ತಿರುವಂತ ರೀತಿ ಅಂತ ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಒದ್ದಾಡ್ತಿದೆ ಗೊತ್ತೇನು? ಸಿಎಎನ ಈ ದೇಶ ಜಾರಿಗೆ ತಗೊಂಡ್ಬಂದಾಗ ಯಾರಿಗೋಸ್ಕರ ಜಾರಿಗೆ ತಗೊಂಡ್ಬಂದಿದ್ದು? ಸಿಎಎನ ಜಾರಿಗೆ ತಗೊಂಡ್ ಬಂದಿದ್ದು ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಗಳಲ್ಲಿರುವಂತಹ ಮೈನಾರಿಟೀಸ್ಗಳಿಗೋಸ್ಕರ. ಯಾರು ಮೈನಾರಿಟೀಸ್? ಅಲ್ಲಿನ ಮೈನಾರಿಟೀಸ್ ಹಿಂದೂ, ಕ್ರಿಶ್ಚಿಯನ್, ಸಿಖ್, ಜೈನ್, ಪಾರ್ಸಿ, ಬೌದ್ಧ, ಈ ಆರು ಜನಾಂಗದವರು, ಈ ಆರು ಮತಕ್ಕೆ ಸೇರಿದವರು ಅಲ್ಲಿ ಮೈನಾರಿಟೀಸ್. ಈ ಮೈನಾರಿಟೀಸ್ಗಳಿಗೆ ಅಲ್ಲಿ ಸಮಸ್ಯೆ ಆಗ್ತಿದೆ ಅಂತಂದಾಗ ನಾವು ತಗೊಳ್ಳಿಕ್ಕೆ ರೆಡಿ ಆದ್ವಿ. ಯಾಕೆ ತಗೊಳ್ಳಿಕ್ಕೆ ರೆಡಿ ಆದ್ವಿ ಗೊತ್ತೇನು? ಈ ಮೂರು ರಾಷ್ಟ್ರಗಳು ನಮ್ಮ ಪಕ್ಕದಲ್ಲಿರುವಂತಹ ಇಸ್ಲಾಮಿಕ್ ರಿಪಬ್ಲಿಕ್ಸ್, ಅವು ಸೆಕ್ಯುಲರ್ ಕಂಟ್ರೀಸ್ ಅಲ್ಲ. ಈ ಇಸ್ಲಾಮಿಕ್ ರಿಪಬ್ಲಿಕ್ಸ್ ಇಂದ ಅಲ್ಲಿನ ಜನರನ್ನ ಭಾರತಕ್ಕೆ ತೆಗೆದುಕೊಳ್ತೀವಿ, ಅವರಿಗೆ ಸಿಟಿಸನ್ಶಿಪ್ ಕೊಡ್ತೀವಿ ಅಂತ ಅನ್ನುವಾಗ ಸಿಟಿಸನ್ಶಿಪ್ ಹೆಂಗ್ ಗೊತ್ತೇನು? ನೀವು ನಾಳೆ ಬೆಳಗ್ಗೆ ಬಂದು ಏಕಾಏಕಿಯಲ್ಲಿಂದ ಓಡ್ ಬಂದ್ರೆ ಸಿಟಿಸನ್ಶಿಪ್ ಕೊಡಿ ಅಂತಲ್ಲ. ಮೊದಲು 11 ವರ್ಷ ಇಲ್ಲಿರ್ಬೇಕು ಅಂತಿತ್ತು, ಅದನ್ನ ಈ ದೇಶ ಹೇಳ್ತು 5 ವರ್ಷ ಸಾಕು, ನೀವ್ ನರಳೋದನ್ನ ನಮ್ಗೆ ನೋಡ್ಲಿಕ್ಕಾಗಲ್ಲ, ನೀವ್ ಅಲ್ಲಿಂದ ಬಂದಿದ್ದೀರಿ 5 ವರ್ಷ ಇಂಡಿಯಾದಲ್ಲಿ ಇದ್ದೀರಿ ಅಂತಂದ್ರೆ ನೀವು ನಮ್ಮವರು ಅಂತ ಅಪ್ಪಿಕೊಳ್ತೀವಿ ಅಂತ ಹೇಳುವಾಗ ಈ ದೇಶದ ಮುಂದೆ ಇದ್ದಂತ ಒಟ್ಟು ಅಪ್ಲಿಕೇಶನ್ಸ್ ಈ ತರದ ಸಿಟಿಸನ್ಶಿಪ್ ಗೆ 31,500 ಅಷ್ಟೇ. 31,500 ಜನರಿಗೆ ಸಿಟಿಸನ್ಶಿಪ್ ಕೊಡ್ತೀವಿ ಅನ್ನೋ ಆಕ್ರೋಶಕ್ಕೆ ಈ ದೇಶದ ಕೆಲವು ಅಯೋಗ್ಯ ತರುಣರು, ತುಕಡೆ ತುಕಡೆ ಗ್ಯಾಂಗ್ನವರು ಈ ದೇಶದಲ್ಲಿ ಮಾಡಬಾರದ ಚಟುವಟಿಕೆಗಳನ್ನು ಮಾಡಿ ಇಡೀ ದೇಶವನ್ನ ಹೆದರಿಸ್ತೀವಿ ಅಂತ ನಿಂತಿರಲ್ಲ. ಮೊದಲಾಗಿದ್ರೆ ಹೆದರ್ಕೊತಿದ್ವಿ. ಪೊಲೀಸರ ವಿರುದ್ಧವೇ ಸಿಡಿ ಕೊಡುವಂತ ಜನ ಇರಬೇಕಾದಾಗ, ಪೊಲೀಸರೇ ತಪ್ಪು ಮಾಡಿದ್ರು ಅಂತ ಸಿಡಿ ಪ್ರೊಡ್ಯೂಸ್ ಮಾಡುವಂತ ರಾಜಕಾರಣಿಗಳು, ಓಟಿಗೋಸ್ಕರ ಏನ್ ಬೇಕಿದ್ರು ಮಾಡ್ತೀವಿ ಅಂತ ಹೇಳೋ ರಾಜಕಾರಣಿಗಳಿರುವಾಗ ಹೆದರ್ಬೇಕಾದಂತ ಸ್ಥಿತಿ ಇತ್ತೇನೋ? ಈಗ ಹೆದರುವ ಸ್ಥಿತಿ ಇಲ್ಲ ಮಿತ್ರ. ಗೊತ್ತಿರ್ಲಿ, ಉತ್ತರ ಪ್ರದೇಶದಲ್ಲಿ ಯಾವ ತರ ದಂಗೆ ಆಯ್ತು ಅಂತಂದ್ರೆ ಆ ದಂಗೆ ವ್ಯಾಪಕವಾಗಿ ನಡೀತು. 2 ದಿನ ಎಲ್ಲಂದ್ರೆ ಅಲ್ಲಿ ಬೆಂಕಿ ಹಚ್ಚಿದ್ರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದ್ರು ಎಲ್ಲೆಲ್ಲಿ ದಂಗೆಯಾಗಿ ಏನೇನ್ ನಷ್ಟ ಆಗಿದೆಯೋ ಅಷ್ಟನ್ನೂ ಕೂಡ ದಂಗೆಕೋರರಿಂದಲೇ ವಸೂಲು ಮಾಡಿಕೊಳ್ಳಲಾಗುವುದು ಅಂತ 4ನೇ ದಿನಕ್ಕೆ ದಂಗೆ ಮಾಡಿದವರ ಫೋಟೋವನ್ನು ಪ್ರಕಟಪಡಿಸಿ ಅವರಿಗೆ 25 ಲಕ್ಷ ರೂಪಾಯಿ ಬಿಲ್ಲನ್ನ ಕಳಿಸಿದಾಗ 5ನೇ ದಿನದಿಂದ ಗಲಾಟೆಯೇ ಇಲ್ಲ. ಹೆಂಗ್ ಗೊತ್ತೇನು? ಒಂದ್ ಕಡೆ ಅಂತೂ ಬಹುಶಃ ಕಾನ್ಪುರದಲ್ಲಿ ಅನ್ಸುತ್ತೆ ಗಲಾಟೆ ಮಾಡ್ಬೇಕು ಅಂತ ಸೇರಿದ್ರು, ಸುಮ್ನೆ ಸೇರಿದ್ರು ಗೊತ್ತಿಲ್ಲ, ಬಂದ್ರಂತೆ ಎಲ್ಲ ಸೇರಿದ್ರು. ಅಷ್ಟೊತ್ತಿಗೆ ಪೊಲೀಸರ ಕಡೆಯಿಂದ ಒಂದು ಡ್ರೋನ್ ಕ್ಯಾಮ್ರಾ ಬಂತಂತೆ, ಆ ಕಡೆಯಿಂದ ಡ್ರೋನ್ ಬಂದಂಗೆ ಎಲ್ಲರೂ ಟಾಟಾ ಮಾಡಿ ವಾಪಸ್ ಹೋದ್ರಂತೆ. ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಸುಮ್ನೆ ಬಂದಿದ್ದೀವಿ ಅಂತ. ಅಂದ್ರೆ ಇದುವರೆಗೂ ಲಾ ಅಂಡ್ ಆರ್ಡರ್ ಇರ್ಲಿಲ್ವಲ್ಲ ದೇಶದಲ್ಲಿ. 1947 ಶುರುವಾದ ಈ ತುಷ್ಟೀಕರಣದ ರಾಜಕೀಯ, ನಾವು ಈ ದೇಶವನ್ನಾದ್ರೂ ಬಲಿ ಕೊಟ್ಟು ಓಟಿಗೋಸ್ಕರ ಏನ್ ಮಾಡ್ತೀವಿ ಅನ್ಬಹುದಾದ ರಾಜಕೀಯ ಇವತ್ತು ಬದಲಾಗಿದೆ ಅಂತ. ಇಡೀ ದೇಶ ಈ ತರ ಬದಲಾಗ್ತಾ ಇರುವಾಗ, ದೇಶದ ಮೂಲೆ ಮೂಲೆಗಳಲ್ಲಿ ಬದಲಾವಣೆ ಕಾಣ್ತಿರುವಾಗ, ಒಳಗಿರುವಂತ ನಾವು ಇನ್ನು ಅದೇ ಹಳೆಯ ಭಾರತೀಯರಾಗಿದ್ರೆ ಏನು ಉಪಯೋಗ? ಹೊಸದೊಂದು ಚಿಂತನೆ ನಮ್ಮಲ್ಲಿ ಆವರಿಸಿಕೊಳ್ಳಬೇಕಲ್ಲ, ಹೊಸದೊಂದು ಚಿಂತನೆ ನಮ್ಮನ್ನ ಸೇರಿಕೊಳ್ಬೇಕಾಗಿಲ್ಲ. ಇವತ್ತು ಚಿಕ್ಕಮಗಳೂರಿನ ಜವಾಬ್ದಾರಿ ಯಾರದ್ದು ಅಂತಂದ್ರೆ ಒಬ್ಬ MLAದು, ಒಬ್ಬ MPದಲ್ಲ ಅಂತ. ಚಿಕ್ಕಮಗಳೂರಿನ ಜವಾಬ್ದಾರಿ ನನ್ನದು ಮತ್ತು ನಿಮ್ಮದ್ದೇ ಇರೋದನ್ನ ನಾವು ಅರ್ಥೈಸಿಕೊಳ್ಳೋದು ಯಾವಾಗ ಅಂತ. ಚಿಕ್ಕಮಗಳೂರಿನ ರಸ್ತೆ ಸರಿ ಇಲ್ಲ ಅಂತಂದ್ರೆ ಅಫ್ಕೋರ್ಸ್ ತಪ್ಪು, ನಾವು ಗಲಾಟೆ ಮಾಡಬೇಕು. ಆದ್ರೆ ನಾವು ಹೆಂಗಿದ್ದೀವಿ ಅಂತಂದ್ರೆ ಬೇಕಿದ್ರೆ 5 ವರ್ಷ ಅದೇ ರಸ್ತೆ ಓಡಾಡ್ತಾ ಗಲಾಟೆ ಮಾಡ್ಕೊಂಡು ಇರ್ತೀವಿ ಹೊರತು, ಒಂದು ದಿನವಾದ್ರೂ ಕೂಡ ಆ ರಸ್ತೆ ನಾವೇ ರಿಪೇರಿ ಮಾಡ್ಕೊಳ್ತೀವಿ, ಆಮೇಲೆ MLAಗೆ MPಗೆ ಕಾಲ್ ಇಡ್ಲಿಕ್ಕೆ ಬಿಡದೆ ಇರೋ ತರ ನೋಡ್ಕೊಳ್ತೀವಿ ಅಂತ ಒಂದು ಚಾಲೆಂಜ್ ತಗೊಳ್ಳುವಂತ ತಾಕತ್ ಮರೆತೇ ಬಿಟ್ಟಿದ್ದೀವಲ್ಲ.
ನಾವು ನಾನು ಆಲೋಚನೆ ಮಾಡೋದು ಸ್ವಲ್ಪ ಭಿನ್ನವಾಗಿರುವಂಥದ್ದೇ. ನಾನು ಯಾವಾಗಲೂ ಅಂದ್ಕೊಳ್ಳೋದು ಅದನ್ನೇ, ನಾನು ಯಾವುದೇ ಪಕ್ಷದ ಪರವೂ ಅಲ್ಲ, ಯಾವುದೇ ಪಕ್ಷದ ವಿರೋಧಿಯೂ ಅಲ್ಲ. ಅದ್ರ ಒಂದೇ ಒಂದು ಆಲೋಚನೆ ಮಾಡಿ, ಒಬ್ಬ ಪ್ರತಿನಿಧಿ ಜನಪ್ರತಿನಿಧಿ ಅಂದ್ರೆ ಅರ್ಥ ಏನು ಅಂತಂದ್ರೆ, ನನಗೆ ಪ್ರತಿನಿತ್ಯ ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ನನಗೆ ಪ್ರತಿನಿತ್ಯ ಕ್ಷೇತ್ರದಲ್ಲಿ ತಿರುಗಾಡ್ಲಿಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಬಿಜಿ ಇದ್ದೀನಿ ನಾನು, ನಮ್ಮ ನಡುವೆ ಖಾಲಿ ಇರೋದು ಅಂದ್ರೆ ನೀನೇ ಸದ್ಯಕ್ಕೆ, ಹೀಗಾಗಿ ನೀನ್ ನಮ್ಮ ಪ್ರತಿನಿಧಿಯಾಗಿರು, ಸ್ವಲ್ಪ ಓಡಾಡ್ಕೊಂಡಿರು ಅಂತ ಹೇಳಿ ನಾವು ಒಬ್ಬರನ್ನ ಪ್ರತಿನಿಧಿ ಮಾಡೋದು ಅಂತ ಅರ್ಥ. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಅವರೇ ಪರಿಹಾರ ಅಂತ ಅಲ್ಲ, ಎಲ್ಲ ಸಮಸ್ಯೆಗಳಿಗೂ ಉತ್ತರ ನಮ್ಮ ಬಳಿ ಇದೆ, ನೀವು ಪ್ರತಿನಿಧಿಯಾಗಿರೋದ್ರಿಂದ ಇದಕ್ಕೆ ನೋಡಿ ಅಂತ ಹೇಳಬೇಕು ಅಂತ ಅಷ್ಟೇ. ನನ್ನ ಕನಸಿನ ಕರ್ನಾಟಕದಲ್ಲಿ ಈ ಪ್ರಯತ್ನ ನಾವು ನಿರಂತರವಾಗಿ ಮಾಡ್ತಾ ಇರೋದ್ರ ಪರಿಣಾಮ ಹೆಂಗಾಗಿದೆ ಗೊತ್ತಾ? ಎಲ್ಲೆಲ್ಲಿ ಯುವ ಬ್ರಿಗೇಡ್ ಕೈ ಹಾಕಿ ಕೆಲಸ ಶುರು ಮಾಡುತ್ತೋ ಅಲ್ಲೆಲ್ಲ ಜನಪ್ರತಿನಿಧಿಗಳು ತಾವೇ ಬಂದು ಇದಕ್ಕೆ ನಾವೇನಾದ್ರೂ ಹೆಲ್ಪ್ ಮಾಡ್ಬೋದಾ ಅಂತ ಕೇಳ್ತಾರೆ. ಖಂಡಿತವಾಗಿ ಮಾಡಿ, ನೀವು ಮಾಡಲಿಲ್ಲ ಅಂದ್ರೆ ನಾವು ಮಾಡಿ ಮುಗಿಸ್ತೀವಿ, ಮತ್ತು ಮಾಡಿ ಮುಗಿಸಿದ ನಂತರ ಊರು ತುಂಬ ಹೇಳ್ಕೊಂಡು ತಿರುಗಾಡ್ತೀವಿ, ಇದು ಯಾವುದೇ ಜನಪ್ರತಿನಿಧಿ ಮಾಡಿದ್ದಲ್ಲ, ನಾವೇ ಮಾಡಿದ್ದು ಅಂತ. ಯಾಕಂದ್ರೆ ನಮ್ಗೆ ಗೊತ್ತಿದೆ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಲೋಕಲ್ ಮುನ್ಸಿಪಲ್ನವರೆಲ್ಲ ಹೆಂಗಿದ್ದಾರೆ ಅಂತಂದ್ರೆ, ಇದರಲ್ಲಿ ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್ನಲ್ಲಿ ಎಷ್ಟು ದುಡ್ಡು ತೆಗಿಬೇಕು ಅಂತ ಪ್ಲಾನ್ ಮಾಡ್ತಾನೆ ಕೂತಿರ್ತಾರೆ ಅಂತ ಗೊತ್ತು. ಆದ್ರೆ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳ್ಕೊಂಡು ತಿರುಗಾಡ್ತೀವಿ, ಈ ಕಲ್ಯಾಣಿ ಕ್ಲೀನ್ ಮಾಡಿದ್ದು ಊರಿನ ಜನ, ಈ ಕಲ್ಯಾಣಿ ಕ್ಲೀನ್ ಮಾಡಿದ್ದು ಊರಿನ ಜನ ಅಂತ ಪದೇ ಪದೇ ಹೇಳಿದ್ರ ಪರಿಣಾಮವಾಗಿ ಒಂದು ಹೆಜ್ಜೆ ಆಚೀಚೆ ಇಡ್ಲಿಕ್ಕೆ ಆಗದಂತೆ ನೋಡ್ಕೋ. ಮಿತ್ರ, ಎಲ್ಲಿವರೆಗೂ ಈ ಪ್ರಜ್ಞೆ ನಮ್ಮಲ್ಲಿಗೆ ಮೂಡೋದಿಲ್ವೋ ಅಲ್ಲಿವರೆಗೂ ಈ ಹೊಸ ರಾಷ್ಟ್ರದ ನಿರ್ಮಾಣ ಸಾಧ್ಯವೇ ಇಲ್ಲ ಅಂತ ನನಗೆ ಯಾವಾಗಲೂ ನೆನಪಾಗುತ್ತೆ. ಅರುಣ್ ಶೌರಿ ಒಂದು ಪುಸ್ತಕ ಬರೆದಿದ್ದಾರೆ, ಆ ಪುಸ್ತಕದ ಟೈಟಲ್ ಏನ್ ಗೊತ್ತೇನು? ವಿಲ್ ದ ಐರನ್ ಫೆನ್ಸ್ ಸೇವ್ ಎ ಟ್ರೀ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ ದೊಡ್ಡ ಹೆಸರು ಪುಸ್ತಕದ ಟೈಟಲ್. ಅರ್ಥ ಏನ್ ಗೊತ್ತಾ? ಅದರಲ್ಲಿ ಒಳಗಿಂದ ಗೆದ್ದಲು ತಿಂದಿರುವ ಮರವೊಂದಕ್ಕೆ ನೀವು ಸುತ್ತಲೂ ಬೇಲಿಯನ್ನ ಕಟ್ಟಿದ್ರೆ ಆ ಮರ ಉಳಿಯುತ್ತಾ ಅಂತ ಟೈಟ್ಲು. ಒಳಗಿಂದ ಭಾರತ ಅನ್ನುವಂತ ಈ ಅಗಾಧವಾದ ಮರವನ್ನ ಹೇಗೆ ಗೆದ್ದಲು ತಿಂತಾ ಇದೆ ಅಂತಂದ್ರೆ, ಇದನ್ನ ಹೊರಗಡೆ ಕೂತಿರುವಂತ, ಹೊರಗಡೆಯಿಂದ ಬೇಲಿ ಹಾಕ್ತಾ ಇರುವಂತ ಪ್ರಧಾನಮಂತ್ರಿಗಳು, ಅವರು ಇದನ್ನ ಸರಿ ಮಾಡ್ಲಿಕ್ಕಾಗಲ್ಲ. ನಾನು ಮತ್ತು ನೀವು ಸರಿ ಮಾಡಬಹುದು ಅಷ್ಟೇ. ಈ ಬಾರಿ ಇದನ್ನ ಸರಿ ಮಾಡ್ತಿರೋದು ನಾನು ಮತ್ತು ನೀವುಗಳೇ. ಸಿಎಐ ವಿರುದ್ಧವಾದ ಗಲಾಟೆ ನಡೆಯುವಾಗ ಮೊದಲಾಗಿದ್ರೆ, 10 ವರ್ಷದ ಹಿಂದೆ ಆಗಿದ್ರೆ ನಾವು ಹೆಂಗಿರ್ತಿದ್ವಿ ಗೊತ್ತಾ? ನಮ್ಗೆ ಯಾಕಪ್ಪ ಊರು ಸಾಬರಿ, ಸುಮ್ಮನಿದ್ಬಿಡು ಅಂತ ಹೇಳ್ತಿರ್ತಿದ್ವೇನು. ಈಗ ನಮ್ಗೊಂದು ವಿಶೇಷವಾದ ಶಕ್ತಿ ಬಂದಿದೆ. ನಾವು ಹೆಂಗಿದ್ದೀವಿ ಅಂತಂದ್ರೆ, ವಿರುದ್ಧವಾಗಿ ನೀವು ಗಲಾಟೆ ಮಾಡೋದಾದ್ರೆ ಪರವಾಗಿ ನಾವು ಬೀದಿಗಿಳಿಯಬಲ್ಲೆವು ಅಂತ ತೋರಿಸುವ ತಾಕತ್ತನ್ನ ಈ ದೇಶದ ತಾರುಣ್ಯ ಮೊದಲ ಬಾರಿಗೆ ತೋರಿಸಿದ ನಂತರ ಪರಿಣಾಮ ಏನಾಗಿದೆ ಗೊತ್ತಾ? ಯಾರ್ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಿದ್ರೋ, ಯಾರ್ಯಾರು ಕಲ್ಲು ಹೊಡಿತಿದ್ರೋ, ಅವರೆಲ್ಲ ಕೈಯಲ್ಲಿ ಒಂದು ತಿರಂಗ ಹಿಡ್ಕೊಂಡು ಭಾರತ್ ಮಾತಾ ಕಿ ಜೈ ಅನ್ನುವಂತ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಏನ್ ಮ್ಯಾಜಿಕ್ ಮಿತ್ರ? ಮ್ಯಾಜಿಕ್ ಎಲ್ಲಿವರೆಗೂ ಇದೆ ಅಂತಂದ್ರೆ, ಯಾವ ಅಸಾದುದ್ದೀನ್ ಓವೈಸಿ, ಯಾವ ಓವೈಸಿ ಥಿಯೇಟರ್ಗಳೊಳಗೆ ಜನಗಣಮನ ಬರೋದು ತಪ್ಪು, ಅಲ್ಲಿ ನಿಲ್ಲಿಕ್ ಆಗಲ್ಲ ನಮ್ಗೆ, ನಾವು ಜನಗಣಮನ ಹೇಳುವಾಗ ನಿಂತೆ ನಿಲ್ಬೇಕು ಅಂತ ಇರಬಾರ್ದು ಅಂತೆಲ್ಲ ಹೇಳ್ತಿದ್ರು. ಅದೇ ಓವೈಸಿ ಎನ್ ಟೀಮು ಈಗ ಎಲ್ಲ ಪ್ರತಿಭಟನೆಯ ನಂತರ ಜನಗಣಮನ ಹೇಳಿ ಮುಗಿಸಿ ಹೋಗುತ್ತಲ್ಲ, ವಾರೆ ವಾ ಏನ್ ಬದಲಾವಣೆ? ಯಾವಾಗ ಇದೇ ಟೀಮು ಒಂದೇ ಮಾತು ನಮಗೂ ಮರಳುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಒಳ್ಳೆ ಬೆಳವಣಿಗೆ ಶುರುವಾಗಿರುವಾಗ, ನಾವು ಕನ್ಸಾಲಿಡೇಟ್ ಆಗಿ ಎಲ್ಲರೂ ಕೂಡ ಜಾತಿ ಮತ ಪಂಥಗಳನ್ನು ಮರೆತು ಈ ರಾಷ್ಟ್ರವನ್ನು ಕಟ್ಟೋದಕ್ಕೆ ಜೊತೆಯಾಗಿ ನಿಲ್ಲಬೇಕಾಗಿರುವಂಥ ಸಮರ್ಥವಾದ ಟೈಮ್ ಬಂದಿದೆ. ಅದಕ್ಕೋಸ್ಕರ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು, ನಮ್ಮ ಊರಿನ ಕನಸನ್ನು ನಾವು ಸಾರ್ಥಕಗೊಳಿಸಿಕೊಳ್ಳುವಂಥ ಹೊತ್ತಿಗೋಸ್ಕರವೇ ಈ ಎಲ್ಲ ಕಾರ್ಯಕ್ರಮ ಮಾಡ್ತಿರೋದು. ಮಿತ್ರೆ, ಈ ಕಲ್ಯಾಣಿ ಒಂದು ಏನೋ ಭಾರಿ ಅದ್ಭುತವನ್ನ ಕ್ರಿಯೇಟ್ ಮಾಡ್ಬಿಡುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ರೆ ಈ ಕಲ್ಯಾಣಿಯ ಕಾರಣಕ್ಕೆ ಉಂಟಾಗಿರುವಂತ ನಮ್ಮೊಳಗೆ ಉತ್ಪಾದನೆ ಆಗಿರುವಂತ ಈ ಜ್ಞಾನವನ್ನ ನಾವು ಬಳಸಿಕೊಳ್ತಾ ನಮ್ಮ ಸುತ್ತಮುತ್ತಲಿನ ನೀರಿನ ಸ್ರೋತಗಳನ್ನ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನಾನು ಮತ್ತು ನನ್ನ ತಂಡ, ಯುವ ಬ್ರಿಗೇಡ್ನ ತಂಡ, ಕಳೆದ ಒಂದು 6-7 ತಿಂಗಳ ಹಿಂದೆ ಅಥವಾ 1 ವರ್ಷದ ಹಿಂದೆ ಅಥವಾ ಈ 2 ವರ್ಷಗಳಲ್ಲಿ 9 ನದಿಗಳ ಸ್ವಚ್ಛತೆಗೆ ಕೈ ಹಾಕಿದ್ವಿ. ನದಿಗಳನ್ನ ಸ್ವಚ್ಛತೆ ಯಾಕೆ ಮಾಡಬೇಕಾಗತ್ತೆ ಗೊತ್ತೇ? ನಾನು ಮತ್ತು ನೀವು ನದಿಗಳಿಗೆ ಹೋಗಿ ಸ್ನಾನ ಮಾಡ್ತೀವಲ್ಲ, ಅಯ್ಯಪ್ಪ ಮಾಲೆ ಹಾಕ್ತೀವಿ, ನದಿಯಲ್ಲಿ ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿದ ನಂತರ ಆ ನದಿಗೆ ಏನಾದರೂ ಕಾಣಿಕೆ ಕೊಡಬೇಕಲ್ಲ. ಏನ್ ಕಾಣಿಕೆ ಕೊಡ್ತೀವಿ ಗೊತ್ತಾ? ಹುಟ್ಟಿರೋ ಪಂಚೆ ನದಿ ಗಿಫ್ಟ್ ಕೊಟ್ಟು ಬಂದ್ಬಿಡ್ತೀವಿ. ಕೆಲವರು ಬನಿಯನ್ ಗಿಫ್ಟ್ ಕೊಡ್ತಾರೆ, ಕೆಲವರು ಹಾಕಿರೋ ಚಡ್ಡಿನ ಒಗಿಲಿಕ್ಕೆ ಆಗದೆ ಹೋದಾಗ ಆ ನದಿ ಗಿಫ್ಟ್ ಕೊಟ್ಟು ಏನಾದರೂ ಕೊಟ್ಟಿದ್ಯಾ ಅಂತ ಕೇಳಿದ್ರೆ ನದಿ ಚಡ್ಡಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ. ಏನ್ ದುರವಸ್ಥೆ ರೀ, ಏನ್ ಕರ್ಮ ಇದು? ನದಿಯನ್ನ ತಾಯಿ ಅಂತ ಕರಿ ಜಗತ್ತಲ್ಲಿ ಯಾವ ರಾಷ್ಟ್ರವೂ ಕರೆಯಲ್ಲ. ನಾನು UK ಹೋಗಿದ್ದಾಗ ಇಂಗ್ಲೆಂಡ್ ಅಲ್ಲಿ ನದಿ ಹರಿಯುತ್ತೆ ಥೇಮ್ಸ್ ಅಂತ. ನಾನು ಥೇಮ್ಸ್ ನ ಪಕ್ಕದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಹೊಟ್ಟೆ ಒಳಗೆ ತಳಮಳ ನನಗೆ. ಯಾಕೆಂದ್ರೆ ಏನ್ ಚೆನ್ನಾಗಿದೆ ಗೊತ್ತಾ? ಥೇಮ್ಸ್ 60 ವರ್ಷಗಳ ಹಿಂದೆ ಥೇಮ್ಸ್ ನ ಸ್ಟಿಂಕಿಂಗ್ ರಿವರ್ ಅಂತ ಕರಿತಿದ್ರು. ನೀವು ಥೇಮ್ಸ್ ಮೇಲೆ ಹೋದ್ರೆ ವಾಪಸ್ ಬರ್ತೀರಾ ಅಂತ ಗ್ಯಾರಂಟಿ ಇಲ್ಲ ಅಂತ ಆಡ್ಕೊಳ್ತಿದ್ರು. ಅಷ್ಟು ಕೆಟ್ಟ ಕೊಳಕ ನದಿಯಾಗಿತ್ತು ಥೇಮ್ಸ್.
ಇಡೀ ಇಂಗ್ಲೆಂಡಿನ ಜನ ನಿರ್ಧಾರ ಮಾಡಿದ್ರು ಈ ಥೇಮ್ಸ್ ನಮ್ಮ ಜೀವನಾಡಿಯಾಗಿರೋದ್ರಿಂದ ಉಳಿಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿ ಇಡೀ ಜನ ಆ ಪಾರ್ಲಿಮೆಂಟ್ ಅನ್ನ ಬಳಸ್ಕೊಂಡು ಹೆಂಗ್ ಕ್ಲೀನ್ ಮಾಡಿದ್ರು ಅಂತಂದ್ರೆ, ಇವತ್ತು ಹೇಳ್ತಾರೆ ಥೇಮ್ಸ್ ಅಲ್ಲಿ ನೀನು ಹೋಗ್ಲಿಲ್ಲ ಅಂತಂದ್ರೆ ಇಂಗ್ಲೆಂಡಿಗೆ ಹೋಗಿದ್ದೇ ವೇಸ್ಟ್ ಅಂತ. ಅಷ್ಟು ಚೆನ್ನಾಗಿದೆ ರೀ, ನದಿಯ ಕೆಳಗಿರುವಂತಹ ಕಲ್ಲುಗಳು ಕಾಣುವಂತೆ ಆ ಥೇಮ್ಸ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಎದೆ ಕಳವಳ ಅನ್ನಿಸ್ತಿತ್ತು. ಆದ್ರೆ ನಾವು ನಮ್ಮ ನದಿಗಳನ್ನ ಹೆಂಗ್ ಇಟ್ಕೊಂಡಿದೀವಿ ಗೊತ್ತೇನು? ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಲ್ಲ ಬಹಳ ಹತ್ತಿರ, ನಿಮ್ಗೆ ಘಟ್ಟ ಇಳಿದ್ರೆ ಸುಬ್ರಹ್ಮಣ್ಯ ಸಿಗುತ್ತೆ. ಸುಬ್ರಹ್ಮಣ್ಯದಲ್ಲಿ ಒಂದು ಕುಮಾರಧಾರ ಅಂತ ನದಿ ಹರಿಯುತ್ತೆ. ಯಾಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಾ ಅಂತಂದ್ರೆ, ನಾವು ಸರ್ಪ ಸಂಸ್ಕಾರವನ್ನ ಮಾಡಿ ಆ ಸರ್ಪ ಸಂಸ್ಕಾರದ ನಂತರ ನಮ್ಮೆಲ್ಲ ಪಾಪಗಳನ್ನ ತೊಳ್ಕೊಳ್ತೀವಿ ಅಂತ. ಪಾಪ ತೊಳ್ಕೊಳ್ಳೋರು ಹೆಂಗಿದ್ದಾರೆ ಗೊತ್ತಿಲ್ಲ ಸುಬ್ರಹ್ಮಣ್ಯದಲ್ಲಿ. ಸುಬ್ರಹ್ಮಣ್ಯದ ಕುಮಾರಧಾರ ನದಿಯನ್ನ ಕ್ಲೀನ್ ಮಾಡಬೇಕು ಅಂತ ನಾವು ಇಳಿದಾಗ ಬಟ್ಟೆ ಬರೆ ಬಿಡಿ, ಆ ನದಿಯೊಳಗೆ 3,000 ಹೆಂಡದ ಬಾಟಲ್ ಸಿಕ್ತು ನಮಗೆ. ನಾವು ಕ್ಲೀನ್ ಮಾಡಿದ ಅಷ್ಟು ಏರಿಯಾದಲ್ಲಿ 3,000 ಉದ್ದಕ್ಕೂ ಅದನ್ನಿಟ್ಟು ವಿಡಿಯೋ ಮಾಡಿದ್ವಿ. ಆ ವಿಡಿಯೋನ ಎಲ್ಲ ಟಿವಿ ಚಾನೆಲ್ಗಳು ತಗೊಂಡ್ವು. ಏನಿದು ಅವಸ್ಥೆ ಅಂತ ನಾನು ಕೇಳಿದೆ, ನೀವು ಹೇಳಬೇಕು. ಅಷ್ಟಕ್ಕೂ ಸುಬ್ರಹ್ಮಣ್ಯದಲ್ಲಿ ಹೆಂಡ ಕುಡಿಯುವಂತಿಲ್ಲ, ಅಲ್ಲಿ ಯಾರು ಹೆಂಡ ಮಾರಾಟ ಮಾಡುವಂತಿಲ್ಲ, ನಿಯಮ ಇದೆ. ಮತ್ತೆ ಹೆಂಡದ ಬಾಟ್ಲು ಬಂದಿದೆ ಎಲ್ಲಿಂದ? ಯಾರು ಹಾಕಿ ಹೋದ್ರು ಅಲ್ಲಿಗೆ? ಆ ನದಿಗೆ ಹೆಂಡದ ಬಾಟಲ್ ಹಾಕಿದ್ವಲ್ಲ ಮಿತ್ರ, ಎಂತ ಡೇಂಜರ್ ಗೊತ್ತೇನು? ಹೆಂಡದ ಬಾಟಲ್ ಹಾಕಿರ್ತಾರೆ. ನಾವು ಕ್ಲೀನ್ ಮಾಡಬೇಕು ಅಂತ ಕೆಳಗೆ ಇಳಿತೀವಲ್ಲ, ಇಳಿದಾಗ ಆ ಹೆಂಡದ ಬಾಟಲಿಗೆ ಚೂರುಗಳು ಕಾಲನ್ನು ತಿವಿದು ಬಿಡ್ತವೆ. ನಮ್ಮಲ್ಲಿ 3-4 ಜನ ಕೆಲಸ ಮಾಡ್ಲಿಕ್ಕಾಗದೆ ರಕ್ತ ಸಿಕ್ತರಾಗಿ ಹೊರಗೆ ಬಂದಿರಲ್ಲ. ಯಾಕೆ ಅಂತಂದ್ರೆ ಹೆಂಡದ ಬಾಟಲ್ ಇಡುತ್ತಾರೆ. ನಾವು ನೈಲಾನ್ ಬಟ್ಟೆ ನದಿಗೆ ಬಿಟ್ಟಾಗ ಆ ನದಿ ನೀರು ಇಂಗದಂತೆ ಮರಳಿನ ಮೇಲೆ ನಿಂತ್ಕೊಂಡು ಬಿಡುತ್ತಲ್ಲ. ಅಲ್ಲೇ ಗಿಡಗಳು ಬೆಳೆದು ಆ ನದಿ ಹರಿಯಲಾಗದಂತೆ ಉಸಿರುಗಟ್ಟತ್ತಲ್ಲ. ಯಾವ ನದಿಗೆ ಬಾಗಿನ ಕೊಡ್ತೀವೋ, ಯಾವ ನದಿಯನ್ನ ತಾಯಿ ಅಂತ ಕರಿತೀವೋ, ಕತ್ತಿ ಹಿಸ್ಕ್ತೀವಿ ನಾವು ಅದರದು. ನಂಗೆ ಬಹಳ ಸಂಕಟ ಅಂತ ನಿಮ್ಮ ಹತ್ರ ಹೇಳ್ತಿರೋದು. ಯಾವ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೀವು ಹೋಗ್ತಿರಲ್ಲ, ಆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂದೆ ನೀನು ಯಾವತ್ತೂ ನೋಡಿರಲ್ಲ. ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಮಾಡಬೇಕಾಗಿರುವಂತ ನೀರು ಬರೋದು ಅದರ ಹಿಂದೆ ಇರುವಂತ ದರ್ಪಣ ತೀರ್ಥ ಎನ್ನುವಂತ ಜಾಗದಿಂದ. ಆ ದರ್ಪಣ ತೀರ್ಥ ಅಂತಂದ್ರೆ ಏನ್ ಗೊತ್ತಾ? ದರ್ಪಣದಂತೆ ಕನ್ನಡಿಯಂತೆ ಕಾಣುವಂತ ತೀರ್ಥ ಆಗಿತ್ತು ಅದು ಒಂದ್ ಕಾಲದಲ್ಲಿ ಅಂತ. ನೀವೇನಾದ್ರೂ ಆ ತೀರ್ಥದ ಹತ್ರ ಹೋದ್ರೆ ಬಿಲೀವ್ ಮೀ, ಕನ್ನಡಿಯಂತೆ ಕಾಣಲಿಕ್ಕೆ ಮುಖ ನೋಡ್ಕೊಳ್ಳಲು ಹಾಳಾಗೋಗ್ಲಿ, ನಿಮ್ ಕಾಲನ್ನು ಕೂಡ ಆ ನದಿಯೊಳಗೆ ಇಡ್ಲಿಕ್ಕಾಗದೆ ಇರುವಂತ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಆ ನದಿ ಇದೆ. ಯಾವ್ದು ವ್ಯವಸ್ಥೆ? ನಾವೇನು ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ದೀವಿ? ನಮ್ಮ ನಮ್ಮ ಯುವ ಬ್ರಿಗೇಡ್ನ ಮತ್ತು ನಿವೇದಿತ ಪ್ರತಿಷ್ಠಾನದ ಗಂಡ್ಮಕ್ಳು ಹೆಣ್ಮಕ್ಳು ಆ ನದಿಗಿಳಿದು ಕ್ಲೀನ್ ಮಾಡುವಾಗ ನಂಗೆ ಘಟನೆ ನೆನಪಿದೆ. ಒಂದು ಹುಡುಗಿ ಒಂದು ಒಂದು ಕವರ್ನ ತೆಗೆದು ಕವರ್ನ ತೆಗೆದ್ರೆ ಏನಿತ್ತು ಗೊತ್ತಾ? ಮಗು ಗಲೀಜ್ ಮಾಡಿದ್ದು ಕವರಲ್ಲಿ ಹಾಕಿಬಿಟ್ಬಿಟ್ಟಿದ್ರಿ. ಆ ಹೆಣ್ಮಗು ಕೈ ತುಂಬಾ ಅದೇ ತುಂಬಿಕೊಂಡಿತ್ತು. ಆ ಮಗು ಮುಖ ವಿಕಾರ ಮಾಡ್ಕೊಳ್ತು. ಏನ್ ಮಾಡ್ಲಿಕ್ಕಾಗತ್ತೆ? ಏನು ಮಾಡ್ಲಿಕ್ಕಾಗಲ್ಲ. ಕೈ ತೊಳ್ಕೊಂಡು ಅದೇ ನೀರಲ್ಲಿ ಮತ್ತೆ ಮುಂದಿನ ಕೆಲಸಕ್ಕೆ ಅಂತ ಹೋದ್ಲು. ನಮ್ಮನ್ನ ದೇವರು ಕ್ಷಮಿಸ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಮನೆಯಲ್ಲಿ ದೇವರ ಪೂಜೆ ಆಡಂಬರದಿಂದ ಮಾಡ್ತೀವಿ. ಎಷ್ಟು ಆಡಂಬರ! ಶ್ರಾವಣ ಮಾಸ ಬಂದ್ರೆ ಹೂ ಕೈ ಸಿಗಲ್ಲ, ಹೂವಿನ ಬೆಲೆ ಗಗನಕ್ಕೇರಿರುತ್ತೆ. ನಮ್ಮ ಮನೇಲಿ ಅಲಂಕಾರ ಮಾಡಿದ್ದೇ ಮಾಡಿದ್ದು, ಆದ್ರೆ ಯಾವುದರಲ್ಲಿ ದೇವರು ಇದ್ದಾನೋ ಅದನ್ನ ನೋಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಮ್ಮನ್ನ ಹೆಂಗೆ ಕ್ಷಮಿಸೋದು ಅಂತ. ಹಿಂದೂ ಧರ್ಮ ವಿವೇಕಾನಂದರು ಹೇಳ್ತಾರಲ್ಲ, ಹೇಳುವ ವಿಚಾರಗಳನ್ನ ಅತ್ಯಂತ ಶ್ರೇಷ್ಠದನ್ನ ಹೇಳುತ್ತೆ, ಆದ್ರೆ ಆಚರಣೆಯಲ್ಲಿ ಮಾತ್ರ ಶೂನ್ಯ ಹಿಂದೂ ಧರ್ಮದ್ದು ಅಂತ. ಹಂಗಿದ್ಮೇಲೆ ಹೆಂಗಾಗತ್ತೆ? ಇವತ್ತು ಹಿಂದೂ ಧರ್ಮವನ್ನ ಒಬ್ಬ ಸ್ವಾಮೀಜಿನೇ ಹೇಳುವಂತ ಮಾತಿದೆ. ವಿವೇಕಾನಂದರ ಒಂದು ಒಳ್ಳೆಯ ಉಕ್ತಿ ನನ್ಗೆ ಬಹಳ ಇಷ್ಟ ಆಗುವಂತ ಮಾತು. ಸ್ವಾಮೀಜಿ ಹೇಳ್ತಾರೆ, ಹಿಂದೂ ಧರ್ಮ ಅತ್ಯಂತ ಶ್ರೇಷ್ಠವಾದ್ದು. ಆದ್ರೆ ಶ್ರೇಷ್ಠವಾಗಿರುವಂತ ಹಿಂದೂ ಧರ್ಮ ಅಂತ ಹೇಳ್ಕೊಳ್ಬೇಕಾದ್ರೆ ಇವತ್ತಿನ ಹಿಂದೂ ಹೆಂಗಿರ್ಬೇಕು ಗೊತ್ತೇನು? ಅವನು ಅತ್ಯಂತ ಪ್ರಭಾವಿಯಾಗಿ ಕಾಣಿಸ್ಕೊಳ್ಬೇಕು ಅಂತ. ಅದ್ರ ಅರ್ಥ ಹೆಂಗಿದೆ ಅಂತಂದ್ರೆ, ನಾನು ಗೌಡ್ರ ಮನೆಗೆ ಸೇರಿದವನು, ನಮ್ಮಪ್ಪ ತುಂಬಾ ದೊಡ್ಡವರಾಗಿದ್ರು, ನಮ್ಮ ತಾತ ತುಂಬಾ ಶ್ರೇಷ್ಠರಾಗಿದ್ರು, ಊರಿಗೆ ತುಂಬಾ ಕೆರೆ ಕಟ್ಟೆ ಎಲ್ಲ ಕಟ್ಟಿಸ್ಕೊಟ್ಟಿದ್ರು ಅಂತ ಹೇಳ್ಬೇಕಾದ್ರೆ ಇವತ್ತಿನ ಆ ಪೀಳಿಗೆಯ ಮಗ ಹೆಂಗಿರ್ಬೇಕು ಗೊತ್ತೇನು? ಆ ಗತ್ತಿಗೆ ತಕ್ಕಂತೆ ಇರ್ಬೇಕು. ಅವನೊಬ್ಬ ಭಿಕಾರಿ ತರ ಕಂಡು ಕಂಡವ್ರ ಹತ್ರ ಬೇಡ್ಕೊಂಡಿದ್ರೆ ಇವನಿಂತ ಮನೆ ತನಕ್ಕೆ ಸೇರಿದವನು ಅಂತ ಹೇಳದೇಂಗ್ರಿ? ಹಿಂದುತ್ವ ಅತ್ಯಂತ ಶ್ರೇಷ್ಠ ನಿಜ, ಆದ್ರೆ ಅದಕ್ಕೆ ಸೇರಿದ ನಾನು ಮತ್ತು ನೀವು ಆ ಘನತೆಗೆ ತಕ್ಕಂತೆ ನಡ್ಕೊಳ್ತೇ ಹೋದ್ರೆ ಬಹಳ ಸಂಕಟ ಇದೆ ಅನ್ನೋ ಕಾರಣಕ್ಕೋಸ್ಕರವೇ ನಾವು ನಿಶ್ಚಯ ಮಾಡಿದ್ವಿ, ಯಾವ ಮಾತುಗಳನ್ನು ನನ್ನ ಧರ್ಮ ಹೇಳುತ್ತೋ, ಯಾವ ಶ್ರದ್ಧಾ ಕೇಂದ್ರಗಳನ್ನು ಉಳಿಸಬೇಕು ಅಂತ ಹೇಳುತ್ತೋ ಆ ಶ್ರದ್ಧಾ ಕೇಂದ್ರಗಳನ್ನು ಉಳಿಸುವ ಪ್ರಯತ್ನ ಮಾಡೋಣ ಅನ್ನೋದನ್ನ ಹಳ್ಳಿಯಿಂದ ಶುರು ಮಾಡಿದ್ರ ಪರಿಣಾಮವಾಗಿ ಇವತ್ತು ಇವತ್ತು ಕಲ್ಯಾಣಿಗಳಾದವು, ಕೆರೆಗಳಾದವು, ನದಿಗಳಾದವು, ಕೊನೆಗೆ ಸಮುದ್ರವನ್ನು ಸ್ವಚ್ಛ ಮಾಡಲಿಕ್ಕೆ ಅನೇಕ ಕಡೆ ಇಳಿದು ಆಯಿತು ಅನ್ನೋದು ನನಗೆ ಬಹಳ ಹೆಮ್ಮೆಪಡುವಂತ ವಿಷಯ. ಆದ್ರೆ ಇಲ್ಲಿಗೆ ನಾವು ನಿಲ್ಲಿಲ್ಲ. ಕಳೆದ ಕೆಲವಾರು ದಿನಗಳ ಹಿಂದೆ ಜನವರಿ 10, 11, 12 3 ದಿನಗಳ ಕಾಲ ಯುವ ಬ್ರಿಗೇಡ್ನ ತರುಂಡ್ರು ಒಂದು ಪಾದಯಾತ್ರೆ ಮಾಡಿದ್ವಿ. ಪಾದಯಾತ್ರೆ ಎಲ್ಲಿ ಮಾಡಿದ್ವಿ ಗೊತ್ತಾ?
ಹಳ್ಳಿ ಹಳ್ಳಿಗಳನ್ನ ಕನೆಕ್ಟ್ ಮಾಡ್ತಾ ಪಾದಯಾತ್ರೆ ಮಾಡಬೇಕು ಅಂತ. ನಮ್ಗೆ ಗೊತ್ತು ಚಿಕ್ಕಮಗಳೂರಿನ ಅನೇಕ ಸ್ಕೂಲ್ ಮಕ್ಕಳನ್ನ ಇವತ್ತು ಕರ್ಕೊಂಡು ಬಂದ್ರೆ ನೀವು ಯಾವ್ದಾದ್ರು ಹಳ್ಳಿ ನೋಡಿದೀರಾ ಅಂತ ಕೇಳಿದ್ರೆ ಟಿವಿಯಲ್ಲಿ ನೋಡಿದೀವಿ ಅನ್ನುವಷ್ಟು ಮಟ್ಟಿಗೆ ಹಳ್ಳಿಗಳಿಂದ ದೂರ ಆಗ್ಬಿಟ್ಟಿದೀವಿ. ಹಳ್ಳಿ ನಮ್ಗೆ ಗೊತ್ತೇ ಇಲ್ಲ. ನಾನು ನಮ್ಮ ಹುಡುಗರು ಕೇಳ್ಕೊಂಡೆ ಹಳ್ಳಿಗಳಿಗೆ ಹೋಗೋಣ, ಆದ್ರೆ ನಡ್ಕೊಂಡು ಹೋಗೋಣ ಅಂತ. ಕೆಲವರು ಹೇಳಿದ್ರು ಬೈಕ್ ರ್ಯಾಲಿ ಮಾಡ್ಬಿಡೋಣ, ಬಹಳ ಈಸಿ ಆಗುತ್ತೆ. ನಾನು ಬೈಕ್ ರ್ಯಾಲಿ ಮಾಡಲೇಬಾರ್ದು ಅಂತ ಹೇಳಿದೆ. ಯಾಕೆ ಅಂದ್ರೆ ನನ್ಗೆ ಗೊತ್ತಿತ್ತು ಬೈಕ್ ರ್ಯಾಲಿ ಮಾಡಿದ್ರೆ ಒಂದು ಹಳ್ಳಿಯಲ್ಲಿ 5 ನಿಮಿಷಕ್ಕಿಂತ ಜಾಸ್ತಿ ಕಾಲ ಕಳೆಯಲ್ಲ, ಯಾಕಂದ್ರೆ ಬೈಕ್ನಲ್ಲಿ ಹೋಗೋ ಹುಚ್ಚು ಇರುತ್ತಲ್ಲ. ಆದ್ರೆ ನಡ್ಕೊಂಡು ಹೋಗಿದ್ರಿಂದ ನಮ್ಮ ಹುಡುಗರು ಒಂದೊಂದು ಹಳ್ಳಿಲಿ 1/2 ಗಂಟೆ 3/4 ಗಂಟೆ ಕಳೆದಿರ್ತಾರೆ. ಯಾಕೆಂದ್ರೆ ಕೂತ್ರೆ ಸಾಕಾಗಿರುತ್ತಲ್ಲ, ಎಲ್ಲಾದ್ರೂ ಕೂತ್ ಬಿಡೋಣ, ಆ ಹಳ್ಳಿಯಲ್ಲಿ ಮಾತಾಡೋಣ ಅಂತ. ಮಾತಾಡಿದ್ರೆ ಪರಿಣಾಮ ಏನ್ ಗೊತ್ತಾ, ನಮ್ ನಮ್ಮ ಏರಿಯಾಗಳಲ್ಲಿ ಮತಾಂತರ ನಡೆಯುವಂತ ಅನೇಕ ಹಳ್ಳಿಗಳನ್ನ ಗುರುತಿಸ್ಕೊಂಡು ಬಂದಿದ್ದೀವಿ. ನಾನ್ ಚಾಮರಾಜನಗರದಲ್ಲಿ ತಿರುಗಾಡುವಾಗ ಮತಾಂತರ ನಡೆಯುವ ಹಳ್ಳಿಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಆ ಹಳ್ಳಿಗಳು ಯಾರು ಇದುವರೆಗೂ ಕಾಲಿಟ್ಟಿಲ್ಲ, ಆ ಹಳ್ಳಿಗಳಲ್ಲಿ ನಾವು ಕಾಲಿಟ್ಟಿಲ್ಲ, ಆದ್ರೆ ಚರ್ಚ್ ಬಂದು ಕೂತಿದೆ. ಅಲ್ಲಿ ಮತಾಂತರವಾಗಿ ಮತಾಂತರ ಮಾಡುವಂತ ಒಂದು ಫ್ಯಾಮಿಲಿಯನ್ನ ಮಾತನಾಡಿಸುವಾಗ ನಾನು ಕೇಳಿದೆ, ನೀವ್ ಯಾಕೆ ಮತಾಂತರಗೊಂಡ್ರಿ, ಯಾಕೆ ಹಿಂಗೆ ಹೋಗೋದು ನಿಲ್ಲಿಸಿ ಅಂತಂದ್ರೆ ಏನು ಅಂತ ಗೊತ್ತಾಯಮ್ಮ? ಸರ್, ನಾವು ಹೋಗೋದು ನಿಲ್ಲಿಸ್ಬಿಟ್ರೆ ಚರ್ಚಿಗೆ ಬೀಗ ಹಾಕ್ಬೇಕಾಗತ್ತೆ ಸರ್, ಆಮೇಲೆ ಚರ್ಚಿಗೆ ಹೋಗೋರು ಯಾರು? ಅಯ್ಯಮ್ಮ ಕೇಳತ್ ನನ್ಗೆ. ಈಗ ನಾವೆಲ್ಲ ನಿಶ್ಚಯ ಮಾಡಿದೀವಿ, ಮುಂದಿನ ದಿನಗಳಲ್ಲಿ ಧರ್ಮ ಯಾವುದನ್ನ ಹೇಳಿದೆಯೋ ಅದನ್ನ ಮಾತಾಡ್ತಾ ಇವೆಲ್ಲವನ್ನೂ ಕೂಡ ನಾವು ನಮ್ಮವರನ್ನಾಗಿಸಿಕೊಳ್ಳುವ ಪ್ರಯತ್ನಕ್ಕೂ ಕೈ ಹಾಕಬೇಕು ಅಂತ ನಿಶ್ಚಯ ಮಾಡ್ತಿದ್ದೀವಲ್ಲ, ಇದೆಲ್ಲವೂ ಯುವ ಬ್ರಿಗೇಡ್ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಿರುವಂತ ಕೆಲಸ. ಮಿತ್ರರೇ, ಈ ಕೆಲಸಕ್ಕೆ ನಾವೆಲ್ಲರೂ ಇಳಿಯಿಲ್ಲ ಅಂತಂದ್ರೆ ನಾನು ಎಲ್ಲ ತರುಣರಲ್ಲೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂತ ತರುಣರಲ್ಲಿ ಕೇಳ್ಕೊಳ್ತೀನಿ, ಕೂಗಾಡ್ಲಿಕ್ಕೆ ಆವೇಶದಿಂದ ಮಾತಾಡ್ಲಿಕ್ಕೆ ಎಲ್ಲ ಸಂದರ್ಭದಲ್ಲೂ ಅವಕಾಶ ಸಿಗುತ್ತೆ, ಆದ್ರೆ ಪ್ರತ್ಯಕ್ಷ ಭೂಮಿಗಿಳಿದು ಕೆಲಸ ಮಾಡಲಿಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಸಿಗುತ್ತೆ. ಅಂತ ಅವಕಾಶ ಸಿಕ್ಕಾಗ ದಯಮಾಡಿ ಬನ್ನಿ, ನಾವೆಲ್ಲರೂ ಸೇರಿ ಅಂತದೊಂದು ಕೆಲಸ ಮಾಡೋಣ ಅನ್ನೋದನ್ನಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳಿಕ್ಕೆ ನಾನು ಬಂದಿರೋದು. ಇವತ್ತು ಈ ಕಲ್ಯಾಣಿಯಲ್ಲಿ ನೀರು ತುಂಬಿರುವಾಗ, ಪಕ್ಕದ ಊರಿನ ಕಲ್ಯಾಣಿಯಲ್ಲಿ ನೀರು ತುಂಬಿರುವಾಗ ನನಗೆ ಒಂಥರ ಹೆಮ್ಮೆ ಅನ್ಸುತ್ತೆ. ಎಷ್ಟು ನೀರು ಭೂಮಿ ಕುಡಿದಿರಬಹುದು ಅಂತ, ದಾಹದಿಂದ ಬಳಲಿ ಬೆಂಡಾಗಿದ್ದ ಆ ಭೂಮಿ ಎಷ್ಟು ನೀರನ್ನು ಕುಡಿದು ಇಲ್ಲಿರುವ ಸುತ್ತಮುತ್ತಲಿಗೆ ಹರಿಸುತ್ತೆ. ಅದು ಹರಿಸಿದ್ದು ಗೊತ್ತಾಗೋದು ಹೆಂಗೆ ಗೊತ್ತಾ? ಸುತ್ತಮುತ್ತಲು ಯಾರ್ಯಾರು ಬೋರ್ವೆಲ್ ಹಾಕಿದ್ರೋ ಅವ್ರ ಬೋರ್ವೆಲ್ ಎಲ್ಲ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಭೂಮಿ ತಾಯಿ ಹರಿಸಿದ್ದಾಳೆ ಅಂತ ನಮ್ಗೆ ಗೊತ್ತಾಗೋದು ಹಂಗೆ ಅಂತ. ಸೊ ಆ ಥರ ನಮ್ಮ ನಮ್ಮ ಭಾಗಗಳಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡ್ತಾ ನಮ್ಮ ನಮ್ಮ ಜವಾಬ್ದಾರಿ ನಾವೇ ಹೊತ್ಕೊಳ್ತೀವಿ ಅಂತಂದ್ರೆ ಈ ಭಾರತವನ್ನು ಕಟ್ಟೋದು ಬಹಳ ಕಷ್ಟ ಅಲ್ಲ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಆ ಮಾತು ಹೆಂಗಿದೆ ಅಂತಂದ್ರೆ, ತಾಯಿ ಭಾರತಿ ಬಹಳ ಚೆನ್ನಾಗಿದೆ, ತಾಯಿ ಭಾರತಿ ಅನ್ನುವಂಥ ಈ ಹಡಗು, ಭಾರತ ಮಾತೆ ಅನ್ನುವಂಥ ಈ ಹಡಗು ಲಕ್ಷಾಂತರ ಜನರನ್ನ ಸಾವಿರಾರು ವರ್ಷಗಳಿಂದ ದಡ ಸೇರಿಸಿದೆ, ಈಗ ಈ ಹಡಗಿಗೆ ಸಣ್ಣದೊಂದು ತೂತು ಬಿದ್ದಿದೆ, ಬೈತಾ ಕೂತ್ಕೋತೀರಿ ಅಂತ ಕೇಳ್ತಾರೆ. ಸ್ವಾಮೀಜಿ ಹೇಳ್ತಾರೆ, ತರುಣರಾಗಿರೋ ನೀವು ಕೂತ ಜಾಗದಿಂದ ಎದ್ದು ನನ್ನ ತಲೆಯ ರಕ್ತದಿಂದಲಾದರೂ ಈ ತೂತನ್ನ ಮುಚ್ಚುತ್ತೀನಿ ಅಂತ ಮುಂದಕ್ಕೆ ಬಂದು ನಿಂತ್ಕೊಂಡು ಪ್ರಾಣ ಕೊಡ್ಲಿಕ್ಕಾದರೂ ಸಿದ್ಧರಾಗಿ ಒಂದು ಸಲ ಈ ರಂಧ್ರವನ್ನು ಮುಚ್ಚಿಬಿಡಿ, ಆಮೇಲೆ ನೋಡಿ 1,000 ವರ್ಷಗಳ ಕಾಲ ಈ ಹಡಗು ಲಕ್ಷಾಂತರ ಜನರನ್ನ ದಡಕ್ಕೆ ಸೇರಿಸುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅಂತಾದ್ರೆ ನಾವು ಇನ್ನೆಷ್ಟು ದಿನಗಳ ಕಾಲ ಮಲಗಿರೋದು? ಜಾಗೃತರಾಗೋಣ, ಈ ರಾಷ್ಟ್ರವನ್ನ ಹೊಸ ರೂಪದಲ್ಲಿ ಕಟ್ಟೋದಕ್ಕೆ ಸಜ್ಜಾಗೋಣ ಅನ್ನೋದನ್ನ ಕೇಳ್ಕೊಳ್ಳಿಕ್ಕೋಸ್ಕರ ನಿಮ್ಮ ಮೆದರಿಗೆ ಬಂದು ನಿಂತಿದ್ದೀನಿ. ಇವತ್ತು ಭಾರತ, ನಾನು ಮತ್ತೆ ಅದನ್ನೇ ಹೇಳಲಿಕ್ಕೆ ಇಚ್ಛಪಡೋದೇನು ಅಂತಂದ್ರೆ, ಇವತ್ತು ಭಾರತ ಸಣ್ಣ ಪುಟ್ಟ ರಾಷ್ಟ್ರಗಳೊಂದಿಗೆ ಕಂಪೇರ್ ಮಾಡಿಕೊಳ್ಳಬೇಕಾದ ದೇಶ ಅಲ್ಲ. ಇವತ್ತು ಭಾರತ ಚೀನಾದೊಂದಿಗೆ ಕಂಪೇರ್ ಮಾಡಿಕೊಳ್ಳುವ, ಅಮೆರಿಕಾದೊಂದಿಗೆ ಕಂಪೇರ್ ಮಾಡಿಕೊಳ್ಳುವ ರಾಷ್ಟ್ರ. ಇವತ್ತು ಭಾರತ ಹೆಂಗಿದೆ ಗೊತ್ತೇನು? ಇಂಗ್ಲೆಂಡ್ನಲ್ಲಿ ಬೋರಿಸ್ ಜಾನ್ಸನ್ ಗೆದ್ದ ತಕ್ಷಣ ಆತ ಈ ದೇಶಕ್ಕೆ, ಭಾರತಕ್ಕೆ ಥ್ಯಾಂಕ್ಸ್ ಸಮರ್ಪಣೆ ಮಾಡ್ತಾನೆ, ನನಗೆ ನನ್ನ ಗೆಲುವಲ್ಲಿ ಭಾರತದ ಪಾತ್ರ ಬಹಳ ದೊಡ್ಡದಿದೆ, ನಾನು ಭಾರತದ ಜೊತೆಗೆ ಯಾವಾಗಲೂ ನಿಂತ್ಕೊಳ್ತೀನಿ ಅಂತ ಬೋರಿಸ್ ಜಾನ್ಸನ್ ನಮ್ಗೆ ಹೇಳ್ತಾನೆ. ಇಲ್ಲಿಗೆ ಮುಗಿಯಲ್ಲ, ಅಮೆರಿಕದ ಅಧ್ಯಕ್ಷ ತಾನು ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅಂತಂದ್ರೆ ಇಂಡಿಯನ್ಸ್ಗಳ ಸಹಕಾರ ಬೇಕಪ್ಪ ಅಂತ ಈ ದೇಶದ ಪ್ರಧಾನಿಯನ್ನ ಅಲ್ಲಿ ಕರೆಸ್ಕೊಂಡೋಗಿ ಕಾರ್ಯಕ್ರಮ ಮಾಡ್ತಾನೆ. ಅಷ್ಟೇ ಅಲ್ಲ, ಆತ ಎಲೆಕ್ಷನ್ಗಿಂತ ಮುಂಚೆ ಭಾರತಕ್ಕೂ ಬರ್ತಾನೆ, ಭಾರತಕ್ಕೆ ಬಂದು ಈ ದೇಶದೊಂದಿಗೆ ವ್ಯಾಪಾರದ ವೃದ್ಧಿಯ ಮಾತುಗಳನ್ನು ಆಡ್ತಾನೆ. ಯಾಕೆ ಅಂತಂದ್ರೆ ವಿತೌಟ್ ಭಾರತ ಇವತ್ತು ಜಗತ್ತಿಲ್ಲ ಅಂತ ಅವರಿಗೆಲ್ಲ ಅರ್ಥ ಆಗಿದೆ. ಮಿತ್ರ, ಇವತ್ತು ಭಾರತ ಹೇಗಾಗಿ ನಿಂತಿದೆ ಅಂತಂದ್ರೆ, ನಮ್ಮ ಒತ್ತಡಕ್ಕೆ ಮಣಿದು ಜಗತ್ತು ನಿರ್ಣಯಗಳನ್ನು ಬದಲಿಸಬಲ್ಲಷ್ಟು ಮಟ್ಟಕ್ಕೆ ಭಾರತ ಇವತ್ತು ಎತ್ತರಕ್ಕೆ ಬೆಳೆದಿದೆ. ಎಲ್ಲ ಬಿಡಿ, ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧದ ಹಂತದವರೆಗೂ ಹೋಗಿದ್ದಾಗ ಇರಾನ್ ಏನ್ ಹೇಳುತ್ತೆ ಗೊತ್ತಾ? ಇರಾನ್ ಹೇಳುತ್ತೆ, ನಮ್ಮ ನಡುವಿನ ಗಲಾಟೆಯನ್ನ ಶಮನ ಮಾಡಬಲ್ಲಂತ ಕೆಪಾಸಿಟಿ ಇರೋದು ಭಾರತಕ್ಕೆ ಮಾತ್ರ, ಭಾರತ ಮಧ್ಯಸ್ಥಿಕೆ ವಹಿಸಬಲ್ಲದ ಅಂತ ಕೇಳುತ್ತೆ. ಯಾವ ಭಾರತ ತನ್ನ ಕಾಶ್ಮೀರದ ನಡುವಿನ ಗಲಾಟೆಯನ್ನ, ಪಾಕಿಸ್ತಾನದ ಜೊತೆಗಿನ ಗಲಾಟೆಯನ್ನ ಶಮನ ಮಾಡ್ಲಿಕ್ಕೆ UN ಕೇಳ್ಕೊಂಡಿತ್ತು, ಶಮನ ಮಾಡ್ಲಿಕ್ಕೆ ಮುಸ್ಲಿಂ ಕಂಟ್ರೀಸ್ಗಳಿಗೆ ಬರ್ತೀರಾ ಅಂತ ಕೇಳ್ಕೊಳ್ತಿತ್ತು? ಇವತ್ತು ಅದೇ ಭಾರತ ಇರಾನ್ ಜನ ಅದೇ ಭಾರತವನ್ನ ನಮ್ಮ ನಡುವಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಂತ ಕೇಳ್ಕೊಳ್ತೀರಾ ಅಂದ್ರೆ ಹೆಂಗ್ ಬೆಳೆದಿದೆ ರೀ ಭಾರತ? ಹೊರಗೆಲ್ಲ ಅಷ್ಟು ಚೆನ್ನಾಗಿ ಬೆಳೆದಿರೋ ಭಾರತವನ್ನ
ಒಳಗೆ ಚೆನ್ನಾಗಿ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನು ಮರಿಬಾರದು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಒಂದು ಎರಡು ಮೂರು ಸಂಕಲ್ಪ ಮಾಡಿ. ಮೊದಲನೇದು, ನೀರನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಎಷ್ಟು ಬೇಕೋ ಅಷ್ಟೇ ಬಳಸ್ತೀನಿ. ಮನೆಯಲ್ಲಿ ಮೂರು ಬಕೆಟ್ ಸ್ನಾನ ಮಾಡೋ ರೂಢಿ ಇದ್ರೆ ಇವತ್ತೇ ಬಿಟ್ಬಿಡಿ. ದಿನಾಗ್ಲೂ ಸ್ನಾನ ಮಾಡೋ ಜನ ಅಂತ ನೋಡಿದ್ರೆ ಗೊತ್ತಾಗುತ್ತೆ, ದಿನಾಗ್ಲೂ ಮೂರು ಬಕೆಟ್ ಅಲ್ಲಿ ಸ್ನಾನ ಮಾಡಬೇಕಾಗಿಲ್ಲ. ಒಂದು ಬಕೆಟ್ ಅಲ್ಲಿ ಸ್ನಾನ ಮುಗಿಸಿದ್ರೆ ಸಾಕು. ಯಾರಾದ್ರೂ ಒಂದೇ ಬಕೆಟ್ ಅಲ್ಲಿ ಸ್ನಾನ ಮಾಡ್ತಿದ್ರೆ ಅರ್ಧ ಬಕೆಟ್ ಗಿಳಿಸಿ ಸಾಕಾಗತ್ತೆ, ಏನು ಬಹಳ ದೊಡ್ಡದೇನಿಲ್ಲ ಅಂತ ಇಷ್ಟನ್ನೇ ಕೇಳ್ಕೊಳ್ಬೇಕಾಗಿರೋದು. ಎರಡನೇದು, ನಾವು ಎಲ್ಲಂದ್ರಲ್ಲಿ ಉಗಿಯೋದನ್ನ ಒಂದು ರೂಢಿ ಮಾಡ್ಕೊಂಡಿದ್ದೀವಲ್ಲ, ನಾನು ದಯಮಾಡಿ ಕೇಳ್ಕೊಳ್ತೀನಿ, ಇವತ್ತೇ ಬಿಟ್ಬಿಡಿ ಅದನ್ನ. ಇನ್ನು ಮುಂದೆ ನಾನು ಎಲ್ಲಂದ್ರೆ ಅಲ್ಲಿ ಉಗಿಯಲ್ಲ. ಯಾಕೆ ಅಂತಂದ್ರೆ, ಈ ಚಿಕ್ಕಮಗಳೂರು ನನಗೆ ಸೇರಿದ್ದು, ನನ್ನ ಚಿಕ್ಕಮಗಳೂರನ್ನ ಗಲೀಜು ನಾನು ಮಾಡಲ್ಲ, ಬೇರೆಯವ್ರಿಗೂ ಮಾಡ್ಲಿಕ್ಕೆ ಬಿಡಲ್ಲ ಎನ್ನುವಂತ ಒಂದು ಸಂಕಲ್ಪವನ್ನ ಬಲವಾಗಿ ಮಾಡ್ಕೊಳ್ಳಿ. ಮೂರನೇದೊಂದು ಕೇಳ್ಕೊಳ್ತೀನಿ, ನಾನು ಸಾಧ್ಯ ಆದ್ರೆ ಪ್ರಯತ್ನ ಪಡಿ, ನಾನು ನನ್ನ ಮನೆಯಿಂದ ಒಂದೇ ಒಂದು ಚೂರು ವೇಸ್ಟ್ ಅನ್ನ ಹೊರಗಡೆ ಬಿಸಾಕಲ್ಲ. ಪ್ಲಾಸ್ಟಿಕ್ ಇದ್ರೆ ಸಪರೇಟ್ ಆಗಿ ಇಟ್ಕೊಳ್ತೀನಿ, ನಾನು ಹಸಿ ಕಸವನ್ನ ಅದನ್ನ ಬೇಕಾದಂತೆ ಕಾಂಪೋಸ್ ಮಾಡ್ಕೊಳ್ಳಿಕ್ ಬಳಸ್ಕೊಳ್ತೀನಿ ಅಂತ ಸಣ್ಣ ಪುಟ್ಟ ಆದರ್ಶಗಳ ಚೌಕಟ್ಟನ್ನ ಹಾಕೊಳ್ತಾ ಹೋಗಿ ಹೆಂಗ ಆಗ್ಬಿಡ್ತೀರಾ ನೀವು ಅಂತಂದ್ರೆ, ಒಂದು ಜೀತಾ ಜಾಗ್ತಾ ಭಾರತ ನಿಮ್ಮ ಮನೆಯಲ್ಲಿ ಕಾಣ್ಲಿಕ್ಕೆ ಶುರುವಾಗಿ ಬಿಡುತ್ತೆ. ನಿಮ್ಮ ಮಕ್ಕಳು ಅದನ್ನ ಫಾಲೋ ಮಾಡ್ತಾರಲ್ಲ, ಇವತ್ತು ಭಾರತ ಸುಧಾರಿಸ್ಬಿಡುತ್ತೆ ನಾನು ಗ್ಯಾರಂಟಿ ಕೊಡಲ್ಲ, ಆದ್ರೆ ನಿಮ್ಮ ಮಕ್ಕಳ ಕಾಲಕ್ಕೆ ಎಂತ ಭಾರತ ಇರುತ್ತೆ ಅಂತಂದ್ರೆ, ವಯಸ್ಸಾಗಿರೋ ನೀವು ಮನೆಯಲ್ಲಿ ಹಾಯ ಕಾಲ್ ಮೇಲೆ ಕಾಲ್ ಹಾಕೊಂಡು ನಾನು ಹೇಳ್ಕೊಟ್ಟಿದ್ದನ್ನ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ ಅಂತ ಹೆಮ್ಮೆಯಿಂದ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ನೋಡ್ಬೋದಲ್ಲ. ಆ ದಿನಗಳು ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊಳ್ತಿದ್ದೀನಿ. ಇಲ್ಲಿರುವಂತ ಯುವ ಬ್ರಿಗೇಡ್ ತಂಡ ಈ ಕೆಲಸಕ್ಕೆ ಸದಾ ಮುಂದಿರುತ್ತೆ. ನೀವು ದಯಮಾಡಿ ಅವ್ರ ಜೊತೆ ಸಹಕಾರ ಮಾಡಿ. ಯುವ ಬ್ರಿಗೇಡ್ ನೋಡಿ, ನಿಮ್ಮ ಹತ್ರ ಹಣ ಏನು ಯಾವತ್ತೂ ಕೇಳಲಿಕ್ಕೆ ಬರಲ್ಲ. ಒಂದೇ ಒಂದು ಸಹಕಾರ ಏನ್ ಮಾಡ್ಬೋದು ಅಂದ್ರೆ, ಯಾವ್ದಾದ್ರು ಕೆಲಸ ಇದ್ದಾಗ ಜಾಯ್ನ್ ಆಗಿ, ಜಾಯ್ನ್ ಆಗದೆ ಇರೋರು ಅವ್ರ ಕಲ್ಯಾಣಿ ಎಲ್ಲ ಕ್ಲೀನ್ ಮಾಡ್ತಿರುವಾಗ ಚಿತ್ರಾನ್ನ ಮೊಸರನ್ನು ತಂದುಕೊಟ್ಟು, ಪಾಪ ನೀವು ಮಧ್ಯಾಹ್ನ ಒಂದು ತಿಂಡಿ ತಿನ್ಕೊಳ್ರಪ್ಪ ಅಂತ ಕೇಳ್ಕೊಳ್ಳಿ. ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾರೋ ಇಷ್ಟೇ ಅವ್ರು ಕೇಳ್ಕೊಳ್ಳೋದು. ಇಷ್ಟು ನಾವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಈ ಪ್ರೀತಿಯನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಇನ್ನೂ ಈ ತರದ 20 ಕಲ್ಯಾಣಿಗಳನ್ನಾದ್ರೂ ಕ್ಲೀನ್ ಮಾಡಬಹುದು ಅನ್ನೋದನ್ನ ವಿಶ್ವಾಸ ನಾನು ಖಂಡಿತ ನಿಮ್ಕೊಳ್ತೀನಿ. ಕಲ್ಯಾಣಿ ಕ್ಲೀನ್ ಮಾಡೋದು ಅಷ್ಟೇ ಅಲ್ಲದೆ, ಸಮಾಜದಲ್ಲಿ ಒಂದು ವಿಶ್ವಾಸವನ್ನ ಮೂಡಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ. ನನಗೂ ವಿಶ್ವಾಸ ಕಳೆದು ಹೋಗಿತ್ತು ಒಂದು ಹಂತದಲ್ಲಿ, ಆದ್ರೆ ಇವತ್ತು ಈ ತರುಣರನ್ನೆಲ್ಲ ನೋಡಿದಾಗ ಹೊಸ ಭಾರತ ನಿರ್ಮಾಣದ ವಿಶ್ವಾಸ ಖಂಡಿತ ಇದೆ. ಆ ವಿಶ್ವಾಸವನ್ನ ಉಳಿಸೋ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ಪ್ರೀತಿಯಿಂದ ಆಲಿಸ್ತಾ, ನಿಮ್ಗೆಲ್ರಿಗೂ ನಾನು ಆದರಪೂರ್ವಕವಾಗಿ ವಂದಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್. ಈಗ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಸನ್ಮಾನ ಕಾರ್ಯಕ್ರಮದ ನಂತರ ವಂದನಾರ್ಪಣೆ, ಮತ್ತು ವಂದನಾರ್ಪಣೆಯ ನಂತರ ವಂದೇ ಮಾತರಂ ಗೀತೆ ಇರುತ್ತದೆ. ದಯವಿಟ್ಟು ಎಲ್ಲರನ್ನು ವಿನಂತಿಸಿಕೊಳ್ತಾ ಇದ್ದೇನೆ, ವಂದೇ ಮಾತರಂ ಗೀತೆಯ ಆಗುವವರೆಗೂ ಯಾರು ಎದ್ದು ಹೋಗಬಾರದು, ಅದು ರಾಷ್ಟ್ರಕ್ಕೆ ಅಪಮಾನ ಮಾಡದಂತಾಗುತ್ತದೆ. ಈಗ ಸನ್ಮಾನ ಕಾರ್ಯಕ್ರಮ ನಿವೃತ್ತ ಯೋಧರಾದ ಬಸವರಾಜು ಅವರಿಗೆ ವೇದಿಕೆ ಮೇಲಿರುವಂತಹ ಗಣ್ಯರೆಲ್ಲರೂ ಗೌರವವನ್ನು ಸಮರ್ಪಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಇಷ್ಟು ಕಾಲ ಬಹಳ ಸೊಗಸಾಗಿ ಮಾತನಾಡಿದ ನಮ್ಮ ಮಾರ್ಗದರ್ಶಕರಾದ ಚಕ್ರವರ್ತಿ ಸೂಲಿಬೆಲೆಯವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಿವೃತ್ತ ಸೈನಿಕರಾದ ಬಸವರಾಜರವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಗ್ರಾಮದ ಹಿರಿಯರಾದ ಓಂಕಾರಪ್ಪನವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಶಿವಶಂಕರಪ್ಪನವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ರಾಜ್ಯ ಸಂಚಾಲಕರಾಗಿರುವಂತಹ ಚಂದ್ರಶೇಖರ್ ನಂಜನಗೂಡು ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈಗ ವಂದೇ ಮಾತರಂ ಗೀತೆಗೆ ಎಲ್ಲರೂ ದಯವಿಟ್ಟು
Yeah.